ಕನ್ನಡ ಮೆನಿಪ್ಪ ನಾಡು ಚಲವಾಯಿತು ಎಂದು ಪಂಪ ಕವಿಯವರು ಹೇಳಿದ ಆ ಒಂದು ನುಡಿಯನ್ನು ನಾವು ಇವತ್ತು ನೆನೆಸಿಕೊಳ್ಳೋದಾದರೆ ಆ ಒಂದು ಶ್ರೇಷ್ಠ ಕನ್ನಡ ನಾಡು ಮತ್ತೆ ಪುನರುತ್ಥಾನಗೊಳ್ಳಲು ಹರಿದು ಹಂಚಿ ಹೋಗಿದ್ದ ಕರ್ನಾಟಕವನ್ನು ಏಕೀಕರಣಗೊಳಿಸಲು ಕರ್ನಾಟಕ ಕುಲ ಪುರೋಹಿತರೆಂದು ಖ್ಯಾತರಾಗಿರುವ ಆಲೂರು ವೆಂಕಟರಾಯರು ಪಟ್ಟ ಶ್ರಮ ಅದ್ವಿತೀಯ. ಅವರು ಕರ್ನಾಟಕದ ಇತಿಹಾಸವನ್ನು ನಮ್ಮ ಕನ್ನಡ ಜನತೆಗೆ ತಿಳಿಸಿಕೊಡಲು ಕರ್ನಾಟಕ ಗತವೈಭವ ಎಂಬ ಗ್ರಂಥವನ್ನು 1917ರಲ್ಲಿ ರಚಿಸಿದರು. ಆ ಒಂದು ಕೃತಿ ನಮ್ಮ ಜನಮಾನಸದಲ್ಲಿ ಇಷ್ಟು ಚರ್ಚಿತವಾಗಿ ಮುಂದೆ ಅದರ ಪರಿಣಾಮವಾಗಿ 50 ವರ್ಷಗಳಲ್ಲಿ ಕರ್ನಾಟಕ ಏಕೀಕರಣಗೊಳ್ಳುವಂತೆ ಆಯಿತು. ಅಂತಹ ಒಂದು ಕೃತಿಯನ್ನು ನಾವು ನಾಡಿನಾದ್ಯಂತ ಆ ಕೃತಿಯ 100 ವರ್ಷದ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಾವು ಸಿರ್ಸಿಯಲ್ಲಿ ರೋಟ್ರಿ ಹೈಸ್ಕೂಲ್ ಜೊತೆಗೆ ಮತ್ತು ಕುಷ್ಟಗಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ತಾಲೂಕು ಸಂಘಟನೆಯೊಂದಿಗೆ ನಾವು ಅಲ್ಲಿ ಮಾಡಿದಾಗ ಶ್ರೀ ಶ್ರೀನಿವಾಸ ವಾಡಪ್ಪಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಮಾತಾಡಿದರು. ಅದಕ್ಕಿಂತ ಮೊದಲು ಕೊಪ್ಪಳದಲ್ಲಿ ಕುಷ್ಟಗಿ ಗಂಗಾವತಿಯಲ್ಲಿ ಅಲ್ಲಿಯ ಒಂದು ಕೊಟ್ಟೂರೇಶ್ವರ ಕಾಲೇಜಿನಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಶ್ರೀ ಹರ್ಷ ಡಂಬಳವರು ಮಾತಾಡಿದರು. ಜೊತೆಗೆ ಉಡುಪಿ ಜಿಲ್ಲೆಯ ಸುರಾಲು ಎಂಬ ಗ್ರಾಮದಲ್ಲಿ ಕೂಡ ನಾವು ಅಲ್ಲಿ ಕೂಡ ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಬೆಂಗಳೂರಿನ ಮಿಥಿಕ್ ಸೊಸೈಟಿಯಲ್ಲಿ ನಮ್ಮ ಹಿರಿಯ ಸಾಹಿತಿಗಳಾಗಿದ್ದಂಥ ಚಿದಾನಂದ ಮೂರ್ತಿಗಳು ಆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಂಥ ಒಂದು ನಾವು ಅನೇಕ ಕಡೆ ಈ ಕಾರ್ಯಕ್ರಮವನ್ನು ಮಾಡಿ ಕನ್ನಡ ಕರ್ನಾಟಕ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು ಮಾಡಿದ ಕೃತಿಯ ಬಗೆಗೆ ನಾವು ಜನಕ್ಕೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತಿದ್ದೇವೆ. ಈಗ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಮತ್ತು ಧಾರವಾಡದ ಕ್ಲಾಸಿಕ್ KSIS ಸ್ಟಡಿ ಸರ್ಕಲ್ ಇವರ ಸಹಯೋಗದೊಂದಿಗೆ ವೆಬಿನಾರ್ ಸರಣಿಯನ್ನು ಆಚರಿಸ್ತಾ ಇದ್ದೇವೆ. ಅದರಲ್ಲಿ ಈಗ ಕರ್ನಾಟಕ ಗತವೈಭವವನ್ನು ಕುರಿತು ಶ್ರೀ ಪ್ರೊಫೆಸರ್ ಸಿ ವೇಣುಗೋಪಾಲ್ ಸರ್ ಅವರು ಮಾತನಾಡಲಿದ್ದಾರೆ. ಅದರ ಕೃತಿಯ ಬಗ್ಗೆ ಅವರ ಬಗೆಗೆ ಪರಿಚಯವನ್ನು ನಮ್ಮ ಈ ವೆಬ್ ಸರಣಿಯ ಸಂಚಾಲಕರಾದ ಶ್ರೀ ಶ್ರೀನಿವಾಸ ವಾಡಪ್ಪಿಯವರು ಮಾಡಲಿದ್ದಾರೆ. ಶ್ರೀನಿವಾಸ ವಾಡಪ್ಪಿಯವರು, ಎಲ್ಲರಿಗೂ ನಮಸ್ಕಾರ. ಇವತ್ತು ನವೆಂಬರ್ 22, ಅಂತ ನವೆಂಬರ್ ತಿಂಗಳ ಕೊನೆಗೊಳ್ಳೋದ್ರಲ್ಲಿದೆ. ಅಂದರೆ ನವೆಂಬರ್ 1ನೇ ದಿನಾಂಕದಿಂದ ಹಿಡಿದು ನವೆಂಬರ್ ಕೊನೆಯ ದಿನಾಂಕದವರೆಗೆ ನಾವು ರಾಜ್ಯೋತ್ಸವವನ್ನು ಆಚರಿಸೋದು, ಸಂಭ್ರಮದಿಂದ ಆಚರಿಸೋದು ಒಂದು ಸಂಪ್ರದಾಯ. ಆದರೆ ಕರ್ನಾಟಕ ಏಕೀಕರಣದಲ್ಲಿ ಪಾಲ್ಗೊಂಡ ಅಸಾಧಾರಣ ಅನೇಕ ವ್ಯಕ್ತಿಗಳನ್ನು ನಾವು ಯಾವ ಕಾಲಕ್ಕೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಂಬ ಒಂದು ಚಿಂತನೆಯ ಫಲವಾಗಿ ನಾವು ಇವತ್ತು ವೆಬಿನಾರ್ ಸರಣಿಯ ಉಪನ್ಯಾಸ ಮಾಲಿಕೆಯ 4ನೇ ಭಾಗವಾಗಿ ಆಲೂರವರ ಅತ್ಯಂತ ಮಹತ್ವದ ಕೃತಿ ಕರ್ನಾಟಕ ಗತವೈಭವ ಎಂಬುದರ ಕುರಿತು ನಾವು ಒಂದು ಉಪನ್ಯಾಸವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಖ್ಯಾತ ವಿದ್ವಾಂಸರಾದಂಥ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ CV ವೇಣುಗೋಪಾಲ್ ಅವರು ಈ ವಿಷಯ ಕುರಿತು ಅವರು ಮಾತನಾಡ್ತಾರೆ. ಇದು 1917ರಲ್ಲಿ ಕರ್ನಾಟಕ ಗತವೈಭವ ಮೊಟ್ಟ ಮೊದಲು ಅದು ಪ್ರಕಟವಾಯಿತು. ಇದು ಪ್ರಕಟವಾಗಬೇಕಾದ್ರೆ ಏನಾಯಿತು ಅಂದರೆ ಇದರ ಶೀರ್ಷಿಕೆ ಭಾಳ ಚೆನ್ನಾಗಿದೆ. 1917ರ ಮೊಟ್ಟ ಮೊದಲ ಮುದ್ರಣ ಆದಾಗೆ ಅದು ಹೇಗಿತ್ತಂದರೆ ಅದು ಒಟ್ಟು ಕರ್ನಾಟಕ ಗತವೈಭವದಲ್ಲಿ 16 ಮಹತ್ವದ ಅಧ್ಯಾಯಗಳಿವೆ. ಅದರ ಜೊತೆಗೆ ಆಲೂರವರಿಗೆ ಗೀತೆಯ ಮೇಲೆ ಬಹಳಷ್ಟು ಗೌರವ ಇದ್ದುದರಿಂದ ಇನ್ನೆರಡು ಎರಡು ಅಧ್ಯಾಯಗಳನ್ನು ಕೂಡಿಸಿಕೊಂಡು ಅದನ್ನು 18 ಅಧ್ಯಾಯಗಳನ್ನಾಗಿ ಮಾಡಿ ಒಂದು ಪುಸ್ತಕವನ್ನು ಹೊರತಂದರು. ಇದು ಆಗಾಗಲೇ ಅವರು ಒಂದು 6 ಪುಸ್ತಕಗಳನ್ನು ಪ್ರಕಟ ಮಾಡಿದ್ದರು. ಇದು ಗ್ರಂಥದ 7ನೆಯ ಒಂದು ಮಾಲಿಕೆಯಾಗಿ ಕರ್ನಾಟಕ ಗತವೈಭವ ಹೊರಬಂದಿತ್ತು 1917ರಲ್ಲಿ. ಇದು ಬಹಳ ಮಹತ್ವದ ವಿಷಯ ಅಂತಂದರೆ 1905ರ ಮೇ 4ನೇ ತಾರೀಕಿನಂದು ಆಲೂರು ವೆಂಕಟರಾಯರು ಆನೆಗೊಂದಿಗೆ ಹೋಗಿದ್ದರು. ಆನೆಗೊಂದಿಗೆ ಹೋಗಬೇಕಾದ್ರೆ ಅಲ್ಲಿ ಇರತಕ್ಕಂಥ ಅದು ಛಿದ್ರವಿಚ್ಛಿದ್ರವಾಗಿ ಬಿದ್ದಿರತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಕಂಡ್ರಲ್ಲ, ಇದು ಹಂಪೆ
ಅಂತಷ್ಟೇ ಗೊತ್ತಿತ್ತಂತೆ. ಆದರೆ ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಎಂಬುದು ಕರ್ನಾಟಕದಲ್ಲೇ ಇತ್ತು, ಕರ್ನಾಟಕದ ರಾಜರು ಇದನ್ನು ಆಳಿದರು ಎಂಬುವ ಮಹತ್ವ ಕೂಡ ಅವಾಗ ಅದರ ಅರಿವಿಗೆ ಬರದೇ ಇರುವಂಥ ಸ್ಥಿತಿಯಲ್ಲಿ ಅವರಿಗೆ ಯಾವಾಗ ಇದು ಗೊತ್ತಾಯಿತು, ಈ ಎಲ್ಲ ಸಾಮ್ರಾಜ್ಯದ ಒಂದು ಆಳಿದಂಥ ಮಹಾಪುರುಷರೆಲ್ಲರೂ ಕರ್ನಾಟಕದವರು, ಕರ್ನಾಟಕದ ರಾಜರು, ರಾಜ ರಮಾರಮಣರು ಅಂತ ಒಂದು ಅವರಿಗೆ ಅಸಾಧ್ಯವಾದ ಒಂದು ಕಲ್ಪನೆ ಬಂದ ತಕ್ಷಣ ಅವರು ಬರೀತಾರೆ. ಎಷ್ಟು ಮಹತ್ವವಾದಂಥ ಮಾತು ಅಂದರೆ 1905ರಲ್ಲಿ ಕೇವಲ 25 ವರ್ಷದ ತರುಣರಾಗಿದ್ದ ಆಲೂರು ವೆಂಕಟರಾಯರು ಏನು ಹೇಳ್ತಾರೆ ಗೊತ್ತಾ, ಅಂದಿನಿಂದ ನನ್ನ ಜೀವನ ಉತ್ತರ ವಾಹಿನಿ ಆಯಿತು. ನಾವು ಅನೇಕ ಕಡೆ ರಮಣೀಯ ಇವನ್ನ ಸ್ಥಳಗಳನ್ನು ನೋಡ್ತೇವೆ, ಅನೇಕ ಅದ್ಭುತವಾದಂಥ ಪ್ರದೇಶಗಳನ್ನು ನೋಡ್ತೇವೆ. ನಮ್ಮ ಜೀವನ ಎಷ್ಟು ಮಟ್ಟಿಗೆ ಉತ್ತರ ವಾಹಿನಿ ಆಗ್ತದೆ ಎಂಬುದು ಮಾತು ಬೇರೆ. ಆದರೆ ಇಂಥ ಒಂದು ಮಹಾನ್ ವ್ಯಕ್ತಿತ್ವ ಹೊಂದಿದಂಥ ಆಲೂರು ವೆಂಕಟರಾಯರು ಅವತ್ತಿಂದ ಪೂರ್ತಿಯಾಗಿ ತಮ್ಮ ಜೀವನವನ್ನೇ ಕರ್ನಾಟಕದ ಏಕೀಕರಣಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಂಥ ಒಂದು ದಿವಸ ಅದು. ಬಹಳ ಮಹತ್ವದ ದಿವಸ, ಮರಿಬಾರದು, ಕನ್ನಡಿಗರೆಲ್ಲರೂ ಮರಿಬಾರದು. ಹಾಗಾಗಿ ಅವರು 12 ವರ್ಷಗಳ ಕಾಲ ನಿರಂತರವಾಗಿ ಇಡೀ ಕರ್ನಾಟಕವನ್ನೆಲ್ಲ ಸುತ್ತಿ, ಮಹಾರಾಷ್ಟ್ರವನ್ನೆಲ್ಲ ಸುತ್ತಿ ಅವರೇನು ಮಾಡಿದರು ಅಂದರೆ ಅನೇಕ ವಿಷಯಗಳನ್ನು ಸಂಗ್ರಹಿಸಿ ಇಡೀ ಕರ್ನಾಟಕವಷ್ಟೇ ಅಲ್ಲ, ಆಗಿನ ಕರ್ನಾಟಕವಷ್ಟೇ ಅಲ್ಲ, ಆ ಇಡೀ ಮಹಾರಾಷ್ಟ್ರದಲ್ಲಿಯೂ ಕೂಡ ಕನ್ನಡವನ್ನೇ ಮಾತನಾಡ್ತಿದ್ರು ಎಂಬುದನ್ನು ಅವರಿಗೆ ಮನವರಿಕೆ ಆಯಿತು. ಅದನ್ನು ದೃಢೀಕರಿಸುವಂಥದ್ದು ಏನಾಗಿದೆ ಅಂತಂದರೆ, ತಿಳಕರೆ, ಲೋಕಮಾನ್ಯ ತಿಳಕರೆ ಒಂದು ಮಾತು ಹೇಳ್ತಾರೆ, ಮಹಾರಾಷ್ಟ್ರವೂ ಬೇರೆ ಅಲ್ಲ, ಕರ್ನಾಟಕವೂ ಬೇರೆ ಅಲ್ಲ, ಈ ಎರಡೂ ಭಾಗಗಳಲ್ಲಿ ಮಾತನಾಡುವ ಭಾಷೆ ಒಂದೇ, ಅದು ಕನ್ನಡ ಅಂತ ಈ ಮಾತನ್ನು ಆಲೂರು ವೆಂಕಟರಾಯರು ಹೇಳಿದ್ದಲ್ಲ, ಅದಕ್ಕಿಂತ ಮೊದಲೇ ಲೋಕಮಾನ್ಯ ತಿಳಕರು ಹೇಳಿದರು. ಅದು ಸ್ಪಷ್ಟವಾಗಿ ಇವರಿಗೆ ಈ ಎಲ್ಲ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಸಂಚರಿಸಿದಾಗ ಅವರಿಗೆ ಸ್ಪಷ್ಟವಾಗಿ ಅದು ಅರಿವಿಗೆ ಬಂದಂಥ ಒಂದು ಕಾಲಘಟ್ಟ ಇದು. ಈ ಮಾತನ್ನು ಹಿಡ್ಕೊಂಡು ಇಡೀ ಕರ್ನಾಟಕ ಎಷ್ಟು ಅಸಾಧಾರಣವಾದಂಥ ಒಂದು ಸಾಮ್ರಾಜ್ಯವಾಗಿತ್ತು ಎಂಬುದರ ಕಲ್ಪನೆ ಬಂದ ಮೇಲೆ ಮುಂತಾದ ವಿಷಯಗಳನ್ನು ಸಂಗ್ರಹಿಸಿ ಆವಾಗ ನೋಡಿ 1905ರಿಂದ 12 ವರ್ಷದ ಕಾಲದ ಘಟ್ಟದೊಳಗೆ ಅನೇಕ ವಿಷಯಗಳನ್ನು ಸಂಗ್ರಹಿಸಿದ್ರು. ಇನ್ನೂ ಇತಿಹಾಸದ ಬಗ್ಗೆ ಅನೇಕ ಶಿಲಾಶಾಸನಗಳು ಬೇರೆ ಬೇರೆ ಇವೆಲ್ಲ ಉಪಲಬ್ಧವಾಗಿರಲಿಲ್ಲ. ಆದರೆ ಇದ್ದ ವಸ್ತುವನ್ನು ಇಟ್ಟಿಟ್ಕೊಂಡು ಬಹಳ ಸ್ಫೂರ್ತಿದಾಯಕವಾಗಿ ಕರ್ನಾಟಕ ಗತವೈಭವವನ್ನು ಅವರು ಬರೆದರು. ಅದು ಬಹಳ ಮಹತ್ವದ್ದು ಅಂತಂದರೆ, ಇದಕ್ಕೆ ಶಾಂತಕವಿಗಳು ಇದಕ್ಕೇನು ಮಾಡಿದ್ದಾರೆ ಅಂದರೆ, ಅದಕ್ಕೊಂದು ಭರತ ಹರಿಯ ಒಂದು ವೈರಾಗ್ಯ ಶತಕದ ಒಂದು ಭಾಗವನ್ನು, ಅದು ಸಂಸ್ಕೃತದಲ್ಲಿದ್ದ ಭಾಗವನ್ನು ಕನ್ನಡಕ್ಕೆ ಅದನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅದು ಮೊದಲೇ ಪುಟದಲ್ಲಿದೆ, ಅದು ಮೊದಲೇ ಪುಟದಲ್ಲಿದೆ. ಆದರೆ ಈ ಕರ್ನಾಟಕ ಗದ್ವೈಭವ ಎಷ್ಟು ಒಂದು ರೀತಿ ಜನಪ್ರಿಯ ಆಯ್ತಂದರೆ, ಒಂದು 20-25 ವರ್ಷದಲ್ಲಿ 6 ಅದನ್ನು ಮುದ್ರಣವನ್ನು ಕಂಡಿತ್ತು. ಅದು ಬನಾರಸ್ದಲ್ಲಿ ಮತ್ತು ಮೈಸೂರಿನಲ್ಲಿ, ಮದ್ರಾಸ್ನಲ್ಲಿ, ಹೈದರಾಬಾದ್ನಲ್ಲಿ ವಿಶ್ವವಿದ್ಯಾಲಯಗಳಿಗೆ ಪಠ್ಯಪುಸ್ತಕವಾಗಿ ಕೂಡ ಅದು ಪರಿಣಮಿಸಿತು. ಹಾಗಾಗಿ 1950ನೇ ಇಸ್ವಿಗೆ ಆಲೂರವರ ಈ ಕರ್ನಾಟಕ ಗತವೈಭವ 6ನೇ ಮುದ್ರಣವನ್ನು ಕಂಡಿತ್ತು. ಈ 6ನೇ ಮುದ್ರಣವನ್ನು ಕಂಡಾಗ ಆ 6ನೇ ಮುದ್ರಣಕ್ಕೆ ಡಾಕ್ಟರ್ ರಂಶ್ರೀ ಮುಗುಡಿಯವರು ಮುನ್ನುಡಿ ಬರೀಬೇಕು ಅಂಥೇಳಿ ಆಲೂರವರೇ ಕೇಳಿದ್ರಂತೆ. ಭಾಳ ಸಂತೋಷಪಟ್ಟೆ ನಾನು, ಇಂಥ ಹಿರಿಯರು ನನಗೆ ಈ ಪುಸ್ತಕ ಕುರಿತು ಒಂದು ಮುನ್ನುಡಿ ಬರೀ ಅಂತ ಹೇಳಿದ್ದಾರೆ ಅಂಥೇಳಿ ಭಾಳ ಗೌರವದಿಂದ ಒಂದು ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಅದರಲ್ಲಿ ಅವರು ಭಾಳ ಎರಡು ಮಹತ್ವದ ಮಾತುಗಳನ್ನು ಅಲ್ಲಿ ಕರ್ನಾಟಕ ಗತವೈಭವ ಕುರಿತು ಹೇಳಿದ್ದಾರೆ. ಕರ್ನಾಟಕ ಗತವೈಭವ ಅಂತಂದರೆ ಈಗಾಗಿ ಹೋದ ಇತಿಹಾಸ ಅಂತ ಅಲ್ಲ. ಗತ ಅಂದರೆ ಮರೆತು ಹೋದದ್ದಲ್ಲ, ಅದನ್ನು ಮತ್ತೆ ಮತ್ತೆ ನಮ್ಮ ಹಿರಿದಾದ ಕನ್ನಡ ನಾಡನ್ನು ಅದರ ಸಂಸ್ಕೃತಿಯನ್ನು ನೆನಪಿಸಿಕೊಳ್ಳುವುದು ಅಂತ ಅಂತಾರೆ. ಅಂದರೆ ಈ ಗತ ಎಂಬ ಶಬ್ದಕ್ಕೆ ಹೊಸ ವ್ಯಾಪ್ತಿಯನ್ನೇ ಕೊಡುವಂಥ ಕೆಲಸವನ್ನು ರಂಶ್ರೀ ಮುಗುಳಿಯವರು ಮಾಡಿದ್ದಾರೆ. ಆನಂತರ ಅಷ್ಟೇ, ಅವರ ಗದ್ಯ ಎಷ್ಟು ಸತ್ವಶಾಲಿಯಾಗಿತ್ತು ಅಂತ ಹೇಳೋದಕ್ಕೆ ಶ್ರೀ ಆಲೂರು ವೆಂಕಟರಾಯರು ಹೊಸ ಗದ್ಯದ ಪ್ರಾರಂಭಕಾರರಲ್ಲಿ ಪ್ರಮುಖರೆಂಬುದನ್ನು, ಶೈಲಿಕಾರರೆಂಬುದನ್ನು ಈ ಗ್ರಂಥವು ಯಾವಾಗಲೂ ಸಾರುತ್ತಾ ನಿಲ್ಲುವುದು ಅಂತೆ ಸ್ಪಷ್ಟವಾಗಿ ಅದರಲ್ಲಿ 1950ರ ಮುನ್ನುಡಿಯಲ್ಲಿ ಉಲ್ಲೇಖಿಸಿದ್ದಾರೆ.
ಇನ್ನು ಆಲೂರವರ ಭಾಷೆ ಹೇಗಿತ್ತು ಅಂತಂದರೆ ಅದು ಒಂದು ರೀತಿಯಿಂದ ಜನಕ್ಕೆ ಒಂದು ರೀತಿಯಿಂದ ಉದ್ದೀಪನಗೊಳಿಸುವಂಥ ಜನರನ್ನು ಪ್ರೇರೇಪಿಸುವಂಥ ಒಂದು ಭಾಷೆ ಇರ್ತಿತ್ತು. ಒಂದು ಮಾತನ್ನೇ ಇಲ್ಲಿ ಹೇಳಬೇಕಾದ್ದು ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಕನ್ನಡಿಗರೇ ಅಂದರೆ ಜನರನ್ನು ಉದ್ದೇಶಿಸಿ ಮಾತಾಡ್ತಾರೆ, ಬರೀತಾರೆ. ಕನ್ನಡಿಗರೇ, ನಾವು ನಿಮ್ಮಲ್ಲಿ ಕಡ್ಡಿ ಕೊಟ್ಟು ಸಾರಿ ದೂರಿ ಹೇಳುವುದೆಂದರೆ ನಮ್ಮ ಕರ್ನಾಟಕವು ಮೃತ ರಾಷ್ಟ್ರವಲ್ಲ, ಅದು ಜೀವಂತ ರಾಷ್ಟ್ರವು. ಈ ಮಾತನ್ನು 1917ರಲ್ಲಿ ಆಲೂರವರು ಎಷ್ಟೊಂದು ಒಂದು ರೀತಿ ಈ ಕರ್ನಾಟಕ ಗತವೈಭವ ಎಂಬ ಈ ಮಹತ್ವದ ಕೃತಿಯನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿಬಿಟ್ಟು ನಾವು ಡಾಕ್ಟರ್ ಸಿ ವಿ ವೇಣುಗೋಪಾಲ್ ಅವರನ್ನು ಸಂಪರ್ಕ ಮಾಡಿದ್ವಿ. ಅವರು ಇಂಗ್ಲೀಷಿನ ಅತ್ಯಂತ ಹಿರಿಯ ಪ್ರಾಧ್ಯಾಪಕರು, ಅತ್ಯಂತ ಶ್ರೇಷ್ಠ ಪ್ರಾಧ್ಯಾಪಕರು, ಮತ್ತು ಅಲ್ಲದೆ ಕನ್ನಡ ನಾಡು ನುಡಿ ಆ ಕುರಿತು ಭಾಳ ಅಪಾರವಾದ ಪ್ರೀತಿಯನ್ನು ಶ್ರದ್ಧೆಯನ್ನು ಇಟ್ಟುಕೊಂಡವರು. ಅವರು ಕೋಲಾರದಲ್ಲಿ ಹುಟ್ಟಿದರು. ಕೋಲಾರದಲ್ಲಿ ಹುಟ್ಟಿ ಅಲ್ಲೇ ಅಧ್ಯಯನ ಮಾಡಿದ ಮೇಲೆ ಅವರಿಗೆ ಇಬ್ಬರು ಅಧ್ಯಾಪಕರು ಪ್ರಾಧ್ಯಾಪಕರು ಅವರ ಮೇಲೆ ಬಹಳ ಬಲವಾದಂಥ ಪ್ರಭಾವವನ್ನು ಅವರ ಮೇಲೆ ಬಿತ್ತಿದರು. ಅವರು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದರೂ ಕೂಡ ಅವರಿಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪ್ರೀತಿ ಬೆಳೆಯೋ ಹಾಗೆ ಮಾಡಿದವರು ಅಂತಂದರೆ ಜಿ ಪಿ ರಾಜರತ್ನಂ ಅವರು. ಭಾಳ ಹಿರಿಯ ಸಾಹಿತಿಗಳು, ಭಾಳ ಪ್ರಸಿದ್ಧರು. ಅದರಂತೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಶ್ರೇಷ್ಠ ಸಂಶೋಧಕರು. ಅವರ ಮೇಲೆ ಬಹಳ ಪ್ರಭಾವ ಬೀರಿದ್ದರಿಂದ ಇವರು ವಿಜ್ಞಾನದಲ್ಲಿ ಬಹಳ ಪರಿಣಿತಿಯನ್ನು ಹೊಂದಿದ್ದರೂ ಕೂಡ ಅವರು ತಮ್ಮ ಆಯ್ಕೆಯ ವಿಷಯವನ್ನಾಗಿ ಇಂಗ್ಲೀಷನ್ನು ತೆಗೆದುಕೊಂಡರು, ಆಂಗ್ಲ ಭಾಷೆಯನ್ನು ಅವರು ಕಲಿತರು. ಆನಂತರ ಅದು ಆಗಿನ ಕಾಲಕ್ಕೆ ಜನ ಅಂದಿರಬಹುದು ಅಂದ್ರಂತೆ, ಏನಪ್ಪ ನೀನು ವಿಜ್ಞಾನದ ವಿದ್ಯಾರ್ಥಿಯಾಗಿ ಭಾಳ ಶ್ರೇಷ್ಠ ಒಂದು ಡಾಕ್ಟರ್ ಆಗ್ಬೋದಿತ್ತು, ಇಂಜಿನಿಯರ್ ಆಗ್ಬೋದಿತ್ತು, ಸೈಂಟಿಸ್ಟ್ ಆಗ್ಬೋದಿತ್ತು ಅಂತ ಅಂದ್ರಂತೆ. ಆದರೆ ಅವರಿಗೆ ಏನು ಈ ಕನ್ನಡದ ಸೆಳೆತ ಇಂಗ್ಲೀಷಿನ ಸೆಳೆತ ಅವ್ರಿಗೆ ಹೆಚ್ಚಾದ್ದರಿಂದ ಮತ್ತು ಈ ಪ್ರಾಧ್ಯಾಪಕರ ಪ್ರಭಾವ ಆಗಿರೋದ್ರಿಂದ ಅವರು ಏನು ಮಾಡಿದರು ಅಂದರೆ ಇಂಗ್ಲೀಷನ್ನು ಪ್ರಧಾನ ವಿಷಯವನ್ನಾಗಿ ಮಾಡಿಕೊಂಡು ಅವರು ಮೈಸೂರಿನಿಂದ ಬಿ ಎ ಮತ್ತು ಬಿ ಎ ಆನರ್ಸ್ ಫಸ್ಟ್ ಕ್ಲಾಸ್ನಲ್ಲಿ ಬಂದರು. ಆನಂತರ ಎಮ್ ಎಯಲ್ಲಿಯೂ ಕೂಡ ಫಸ್ಟ್ ಕ್ಲಾಸ್ ಮೊದಲಿಗರಾಗಿ ಅವರು ಎಮ್ ಎಯನ್ನು ಪಾಸ್ ಮಾಡಿದರು. ಅಂದರೆ ಮೊದಲಿನಿಂದ ಹುಟ್ಟಿನಿಂದಲೂ ಕೂಡ ಅವರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿಯೇ ನಮ್ಮಲ್ಲಿ ಅವರು ಕಾಣಿಸುತ್ತಾರೆ. ಆನಂತರ 1961-62 ಸುಮಾರಿನಲ್ಲಿ ಅವರು ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯನ್ನು ಅವರು ಅಲ್ಲಿ ಒಂದು ಕಾಲೇಜಿನಲ್ಲಿ ಅಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರ ಉಪನ್ಯಾಸಕರಾಗಿ ಸೇರಿಕೊಂಡು ಕೆಲಸ ಮಾಡಿದರು. ಆನಂತರ ದಿನಗಳಲ್ಲಿ ಆವಾಗ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು. ಹಾಗೆಯೇ ಯಾಕೆ ಬಹಳ ಮಹತ್ವದ್ದು ಅಂತಂದರೆ ಕರ್ನಾಟಕ ವಿಶ್ವವಿದ್ಯಾಲಯ ಆಗಿನ ಕಾಲದಲ್ಲಿ ಡಾಕ್ಟರ್ ಡಿ ಸಿ ಪಾವಟಿಯವರಂಥ ಹಿರಿದಾದಂಥ ಒಬ್ಬ ಕುಲಪತಿಗಳಿದ್ದರಿಂದ ಅದಕ್ಕೊಂದು ಶ್ರೇಷ್ಠತೆ ಬಂದಿತ್ತು ಇಡೀ ವಿಶ್ವವಿದ್ಯಾಲಯಕ್ಕೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ಭಾಗಗಳಲ್ಲಿ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಧ್ಯಾಪಕರು ಪ್ರಾಧ್ಯಾಪಕರು ಉಪನ್ಯಾಸಕರು ಶ್ರೇಷ್ಠರಾಗಿಯೇ ಇರಬೇಕಾಗ್ತಿತ್ತು. ಅಂಥ ಒಂದು ವಿದ್ವತ್ಪೂರ್ಣವಾದಂಥ ಉಪನ್ಯಾಸಕರನ್ನು ಪ್ರಾಧ್ಯಾಪಕರನ್ನು ನೇಮಿಸಿಕೊಳ್ತಾ ಇದ್ದರು. ಅದರಲ್ಲಿ ನಮ್ಮ ಡಾಕ್ಟರ್ ಸಿ ವಿ ವೇಣುಗೋಪಾಲ್ ಅವರು ಕೂಡ ಅದೇ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಪ್ರವೇಶಿಸಿದರು. ಅವರ ಜೊತೆಗಿದ್ದಂಥ ಎಲ್ಲ ಪ್ರಾಧ್ಯಾಪಕರು ಭಾಳ ಮುಂದೆ ಮೇರು ಸದೃಶ್ಯವಾದಂಥ ವ್ಯಕ್ತಿಗಳಾಗಿದ್ದರು. ಅಂಥದ್ರಲ್ಲಿ ಇವರು ಉಪನ್ಯಾಸ ವೃತ್ತಿಯನ್ನು ಮಾಡಿ ತಮ್ಮ ಹೆಸರನ್ನು ತಮ್ಮ ಖ್ಯಾತಿಯನ್ನು ತಮ್ಮ ವ್ಯಕ್ತಿತ್ವವನ್ನು ತಮ್ಮ ಪ್ರತಿಭೆಯನ್ನು ಆ ವಿದ್ಯಾರ್ಥಿಗಳಿಗೆ ಮನಗಾಣಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಬಂದರು. ಅವರು ಅದಕ್ಕೆ ಅವರೇನು ಹೇಳ್ತಾರೆ ಅಂದರೆ ನಿಜವಾಗಲೂ ನಾನು ಕೋಲಾರದಲ್ಲಿ ಹುಟ್ಟಿ ಬೆಳೆದೆ ಕರೆಕ್ಟ್, ಅದು ಸರಿ, ಆದರೆ ನನ್ನ ಜೀವನದ ಕರ್ಮಭೂಮಿ ಅಂತ ಹೇಗೆ ಆಲೂರು ವೆಂಕಟರಾಯರು ತಮ್ಮ ಕರ್ಮಭೂಮಿ ಅಂತಕೊಳ್ತಾರೆ, ಆ ನನ್ನ ಕರ್ಮಭೂಮಿ ಅಂದರೆ ಧಾರವಾಡವೇ ಆಯಿತು ಅಂತ ಹೇಳ್ತಾರೆ. ಮತ್ತು ಅವರು ನಿವೃತ್ತಿಯ ನಂತರ ದಿನಗಳಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಅನೇಕ ವಿದ್ವತ್ಪೂರ್ಣ ಉಪನ್ಯಾಸಗಳನ್ನು ನೀಡಿದ್ದಾರೆ. ಅವರಿಗೆ ಬಹಳಷ್ಟು ದೊಡ್ಡ ಶಿಷ್ಯ ವೃಂದ ಇದೆ. ಮತ್ತು ಅವರು ಭಾಳ ಹೆಮ್ಮೆ ಪಟ್ಟುಕೊಂಡು ಹೇಳುವಂಥ ಬಹಳ ಒಂದು ವಿಷಯ ಹೇಳಬೇಕು ಅಂತಂದರೆ ಈ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ ಸಭಾಭವನ
ಅದ ಅದರ ಗುದ್ಲಿ ಪೂಜೆಯನ್ನು ಅದರ ಭೂಮಿ ಪೂಜೆಯನ್ನು ನಮ್ಮ ಡಾಕ್ಟರ್ ಸಿ ವಿ ವೇಣುಗೋಪಾಲ್ ಅವರೇ ಮಾಡಿದ್ದಾರೆ. ಅದು ನನಗೆ ಬಹಳ ಮಹತ್ವದ, ಬಹಳ ಸಂತೋಷ ತರುವ ವಿಷಯ, ನನಗೆ ಗೌರವ ತರುವ ವಿಷಯ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇಂಥ ಮತ್ತು ಅವರ ಸಂಪರ್ಕ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಜೊತೆಗೆ, ಆನಂತರ ಸಂಭಾಜಿ ಜೋಶಿಯವರ ಜೊತೆಗೆ, ಮತ್ತು ಪ್ರೊಫೆಸರ್ ಕೆ ಎಸ್ ದೇಶಪಾಂಡೆಯವರ ಜೊತೆಗೆ, ಇಂಥದ ಹಿರಿಯ ಪ್ರತಿಭೆಯುಳ್ಳಂತಹ ಪ್ರೊಫೆಸರ್ಗಳ ಜೊತೆಗೆ, ಕನ್ನಡವನ್ನು ಬಲ್ಲ, ಕನ್ನಡಕ್ಕಾಗಿ ಹೋರಾಡಿದ ಜನರೊಂದಿಗೆ ಅವರ ಸಂಪರ್ಕ ಇತ್ತು. ಅಂಥವರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ಕರ್ನಾಟಕ ಗತವೈಭವ ಕುರಿತು ಅವರು ಒಂದು ವಿದ್ವತ್ಪೂರ್ಣವಾದಂಥ ಮತಗಳನ್ನು ತಮ್ಮ ಮುಂದೆ ನೀಡಲಿದ್ದಾರೆ. ಆ ಭಾಷಣವನ್ನು ಕೇಳಬೇಕು, ಆಲಿಸಬೇಕು, ಅದರಿಂದ ಅನೇಕ ವಿಚಾರಗಳನ್ನು ತಿಳಿದುಕೊಂಡು ನಮ್ಮ ಜೀವನಕ್ಕೊಂದು ಹೊಸ ಆಯಾಮವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಎಂಬ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾನೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಆಲೂರು ವೆಂಕಟರಾಯರ ಕುರಿತು, ಕುಲಪುರೋಹಿತ ಆಲೂರು ವೆಂಕಟರಾಯರ ಕುರಿತು, ಆಲೂರು ಟ್ರಸ್ಟ್ ಅವರು ನಡೆಸಿಕೊಡ್ತಿರುವಂಥ ಈ ವೆಬಿನಾರ್ ಸರಣಿಯಲ್ಲಿ ನನ್ನನ್ನು ಪಾಲ್ಗೊಳ್ಳಲು ಅವಕಾಶ ಕೊಟ್ಟಿರುವ ಅವರಿಗೆ ಮೊಟ್ಟ ಮೊದಲು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಸರಣಿಯಲ್ಲಿ ಭಾಗವಹಿಸುವುದು ನನ್ನ ಒಂದು ಪುಣ್ಯ ಅಂತಲೇ ನನ್ನ ಮನಸ್ಸಲ್ಲಿ ಇದೆ. ಯಾಕೆಂತಂದರೆ, ಆಲೂರರ ಬಗ್ಗೆ ನಾನು ಶಾಲೆಯಲ್ಲಿ ಇದ್ದಾಗಿಂದಲೂ ಬಹಳ ಗೌರವದಿಂದ ಅವರ ವಿಷಯಗಳನ್ನು, ಅವರ ಕಾರ್ಯಗಳನ್ನು, ಮುಖ್ಯವಾಗಿ ಅವರ ಪುಸ್ತಕ ಕರ್ನಾಟಕ ಗತ ವೈಭವವನ್ನು ನಮ್ಮ ಗುರುಗಳು ನಮಗೆ ಪರಿಚಯಿಸಿದ್ದರು. ಆಲೂರರ ಬಗ್ಗೆ ತಮಗೆಲ್ಲ ಸಾಕಷ್ಟು ಗೊತ್ತಿದೆ. ಇದರ ಸರಣಿಯ ಮೊದಲನೆಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಕ್ಸೆ ಅವರು ಸಾಕಷ್ಟು ವಿಸ್ತೃತವಾಗಿ ಆಲೂರವರ ಜೀವನ, ಅವರ ಸಾಧನೆಗಳ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲೂ ಕರ್ನಾಟಕ ಗತ ವೈಭವದ ಬಗ್ಗೆ ಸ್ವಲ್ಪ ವಿಶಾಲವಾಗಿ ಮಾತಾಡಿದ್ದಾರೆ. ನನಗೆ, ನನ್ನಂಥ ಕೆಲವರಿಗೆ, 50 60 ಶಾಲಾ ಕಾಲೇಜಲ್ಲಿ ಓದ್ತಿದ್ದ ನಮ್ಮವರಿಗೆ, ಒಂದು ರೀತಿಯಲ್ಲಿ ಕರ್ನಾಟಕ ಗತ ವೈಭವ ನಮ್ಮನ್ನು ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಮೊದಲೇ ಇದ್ದ ಪ್ರೀತಿಯನ್ನು ಇಮ್ಮಡಿಗೊಳಿಸೋದಕ್ಕೆ ಬಹಳ ಸಹಾಯ ಮಾಡಿತು ಅನ್ನೋದು ನನ್ನ ಅಭಿಪ್ರಾಯ. ಇರಲಿ, ನಾನು ಈಗ ಇನ್ನೊಂದು ಮಾತು ಹೇಳಬೇಕಾಗಿದೆ. ಆಲೂರವರು ವಕೀಲ ವೃತ್ತಿ ಮಾಡಬೇಕಾಗಿತ್ತು, ಲಾ ಗ್ರ್ಯಾಜುಯೇಟ್ ಆಗಿದ್ದವರು. ಅನೇಕ ಸಲ ನಾವು ಇತಿಹಾಸದಲ್ಲಿ ನೋಡ್ತೀವಿ, ಬಹಳ ದೊಡ್ಡ ದೊಡ್ಡ ಸಾಧಕರು ಯಾವುದೋ ಒಂದು ಆಕಸ್ಮಿಕ ಘಟನೆಯಿಂದಲೋ ಸನ್ನಿವೇಶದಿಂದಲೋ ತಮ್ಮ ಜೀವನದ ನಡೆಯನ್ನೇ ಬದಲಾಯಿಸಿಕೊಂಡು ಇಡೀ ಜಗತ್ತಿಗೆ ಉಪಕಾರಿಗಳಾಗಿರೋದನ್ನು ನಾವು ನೋಡ್ತೀವಿ. ಆಲೂರವ್ರದ್ದು ಕೂಡ ಹೀಗೆ ಆಯಿತು. ಒಂದು ರೀತಿಯಲ್ಲಿ ನಮ್ಮ ಅದೃಷ್ಟಕ್ಕೆ 1905 May 4 ತಾರೀಕು ಅವರು ಆನೆಗುಂದಿಗೆ ಹೋದರು. ಅಲ್ಲಿಯ ಹಾಳು ಹಂಪೆ ದೃಷ್ಟಿಗಳನ್ನು ನೋಡ್ತಿದ್ದಾಗೆ ಅವರು ಹೇಳ್ತಾರೆ, ಅಲ್ಲಿಯ ಆಕಸ್ಮಿಕ ದರ್ಶನದಿಂದ ನನ್ನಲ್ಲಿಯ ಮಿಂಚಿನ ಸ್ಫುರಣವು ನನ್ನನ್ನು ಕರ್ನಾಟಕದ ಮೂಲೆ ಮೂಲೆಗೂ ಎಳೆದುಕೊಂಡು ಹೋಯಿತು. ನಮ್ಮ ಶಿಲ್ಪಕಲೆ, ವಾಂಗ್ಮಯದ ಮೂಲ ಜಾಗಗಳು ಎಲ್ಲ ಕಡೆ ಅವರು ಓಡಾಡ್ತಾರೆ. ಆವಾಗ ಅಣ್ಣಿಗೇರಿ, ಲಕ್ಕುಂಡಿ, ಹಳೇಬೀಡು, ಬೇಲೂರು, ಎಲ್ಲೋರ ಎಲ್ಲ ಕಡೆ ಓಡಾಡ್ತಾರೆ. ನನಗೆ ಆ ಸ್ಫೂರ್ತಿಯನ್ನು ಕೊಟ್ಟಂಥ ಆ ಘಟನೆ ಎಲ್ಲ ಕನ್ನಡಿಗರಿಗೂ ಸಿಗಲಿ ಅನ್ನೋ ಆಶಯದಿಂದ ನಾನು ಒಂದು ಪ್ರಬಂಧವನ್ನು ಬರೆಯೋಕ್ಕೆ ಶುರು ಮಾಡಿದೆ. ಅದೇ ಮುಂದೆ ಕರ್ನಾಟಕ ಗತ ವೈಭವ ಅನ್ನೋ ಪುಸ್ತಕದಲ್ಲಿ ಮುಕ್ತಾಯವಾಯಿತು.
ಅದಕ್ಕೆ ಮುಖ್ಯ ಕಾರಣ ಅಂದರೆ ಆಗ ಕನ್ನಡಿಗರಲ್ಲಿ ಕರ್ನಾಟಕದ ಬಗ್ಗೆ ಆಗಲಿ ಕನ್ನಡ ನುಡಿಯ ಬಗ್ಗೆ ಆಗಲಿ ಒಂದು ರೀತಿಯ ತಾತ್ಸಾರ ಬೆಳೆದುಬಿಟ್ಟಿತ್ತು. ಕರ್ನಾಟಕದವ್ರನ್ನು ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಸುತ್ತಮುತ್ತಲಿನ ಎಲ್ಲ ಪ್ರಾಂತ್ಯಗಳಲ್ಲೂ ತಮ್ಮ ತಮ್ಮ ಇತಿಹಾಸಗಳನ್ನು ಬಹಳ ಗಂಭೀರವಾಗಿ ತಿಳಿದುಕೊಳ್ತಾ ತಮ್ಮ ತಮ್ಮ ಪ್ರಾಂತಗಳ ಪೂರ್ವಜರ ಬಗ್ಗೆ, ಸಾಧಕರ ಬಗ್ಗೆ, ವೀರ ಶೂರರ ಬಗ್ಗೆ, ಕಲಾಕಾರರ ಬಗ್ಗೆ ಬಹಳ ಹೆಮ್ಮೆಯಿಂದ ಇತಿಹಾಸಗಳನ್ನು ರಚಿಸುತ್ತಿರುವಾಗ ಕರ್ನಾಟಕದವರು ಸಂಪೂರ್ಣವಾಗಿ ಅದನ್ನು ಮರೆತು ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ ಅಂತ ಅವರಿಗೆ ತಿಳಿದಾಗ ಮನಸ್ಸಿಗೆ ಬಹಳ ನೋವಾಗುತ್ತೆ. ಹೀಗೇಕಾಯಿತು ಅಂತ ಪ್ರಶ್ನೆ ಮಾಡ್ಕೋತಾರೆ. ಅದಕ್ಕೆ ಅವರೇ ಹೇಳ್ತಾರೆ, ನಾವು ಅಭಿಮಾನ ಶೂನ್ಯರಾಗಿದ್ದೇವೆ, ನಮಗೆ ಕರ್ನಾಟಕದ ಬಗ್ಗೆ ಅಭಿಮಾನ ಇಲ್ಲ, ಹೆಮ್ಮೆ ಇಲ್ಲ. ಹೋಗಲಿ, ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳುವ ಆಸಕ್ತಿಯೂ ನಮ್ಮಲ್ಲಿಲ್ಲ. ಹೀಗಾಗಿ ಅಷ್ಟೇ ಅಲ್ಲದೆ ಕರ್ನಾಟಕ ಬಗ್ಗೆ ಒಂದು ರೀತಿಯ ತಿರಸ್ಕಾರದ ಮಾತಾಡುವ ಪದ್ಧತಿಯು ಬೆಳೆದುಬಿಟ್ಟಿರುತ್ತೆ. ಕನ್ನಡದಲ್ಲಿ ಏನಿದೆ, ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಎಂಥ ದೊಡ್ಡವರಾಗಿ ಹೋಗಿದ್ದಾರೆ, ಬಿಟ್ಟುಬಿಡ್ರಿ ಕರ್ನಾಟಕ, ಅದು ಈಗೆಲ್ಲ ಏನು ರಾಷ್ಟ್ರೀಯವಾದ ನಡೆದಿದೆ, ಇದ್ರ ಮಧ್ಯೆ ಇದನ್ನು ಹೇಗೆ ತೆಗಿತೀರಿ ಅಂತ ಹೀಗೆಲ್ಲ ಕೆಲವರು ಮಾತಾಡೋಕ್ಕೆ ಶುರು ಮಾಡಿರೋದು ಅವರಿಗೆ ಬರೀ ನೋವಲ್ಲ, ಅವರಲ್ಲಿ ಒಂದು ರೀತಿಯಲ್ಲಿ ಆಕ್ರೋಶವನ್ನೇ ಹುಟ್ಟಿಸುತ್ತೆ. ಸ್ಥಿತಿ ಹೇಗಿತ್ತು ಅಂದರೆ, ಮುಂದೆ ಬಿ ಎಂ ಶ್ರೀಕಂಠಯ್ಯನವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಕೋರ್ಸ್ ಶುರು ಮಾಡೋಣ ಅಂದರೆ ಅವರ ಸಹೋದ್ಯೋಗಗಳೇ ನಕ್ಕು ಬಿಡ್ತಾರೆ, ಏನಿದ್ರಿ ಕನ್ನಡದಲ್ಲಿ ಯಾರು ನಗ್ತಾ ಇದು ನಗೆ ಪಾಟ್ಲಿದ್ದು ಹಾಸ್ಯಾಸ್ಪದ ಅಂತೆಲ್ಲ ಅಂತ. ಆದರೆ ಅವರು ಎಲೆಗೊಂದದೆ ಮುಂದೆ ಮಾಡ್ಕೊಂಡು ಹೋಗ್ತಾರೆ, ತಾವೇ ಪ್ರೊಫೆಸರಾಗಿ ಬೆಳೆಸ್ತಾರೆ. ಅದೇ ರೀತಿಯಲ್ಲಿ ಆಲೂರು ವೆಂಕಟರಾಯರು ಈ ಪುಸ್ತಕವನ್ನು ಬರೆದಾಗ ಹೇಳ್ತಾರೆ, ಕನ್ನಡ ನಾಡು ಅಂತಂದರೆ ರಾಷ್ಟ್ರೀಯವಾದ ಇರುವಾಗ ಕರ್ನಾಟಕದ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತಂದರೆ, ಬೇರೆ ಬೇರೆ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಜೀವಾಳ ಅಂತಿರುತ್ತೆ. ನಾವೆಲ್ಲ ರಾಷ್ಟ್ರದ ಭಾಗವೇ, ಎಲ್ಲರೂ ಭಾರತ ಮಾತೆಯ ಪುತ್ರರೇ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿಯ ಹಿರಿಯ ಸಾಧಕರು ರಾಷ್ಟ್ರವ್ಯಾಪಿಯಾಗಿ ಗೌರವವನ್ನು ಪಡೆದಿದ್ದಾರೆ. ಆದರೆ ನಮ್ಮ ನಾಡು ನಮ್ಮ ನುಡಿಯನ್ನು ಮೊದಲು ತಿಳಿದುಕೊಂಡು ನಮ್ಮಲ್ಲಿ ಅಂಥವ್ರನ್ನು ಗುರುತಿಸಿ ಅವರ ಉತ್ಸವಗಳನ್ನು ಆಚರಿಸಿ ವೈಭವದಿಂದ ಆಚರಿಸಿ ಎಲ್ಲರಿಗೂ ಅದನ್ನು ತಿಳಿಸಿದಾಗ ಅವರೂ ಹೇಗೆ ರಾಷ್ಟ್ರದ ಒಂದು ಭಾಗವಾಗಿ ಬೇರೆಯವರಿಂದಲೂ ಅವರು ಗೌರವಿಸಲ್ಪಡುತ್ತಾರೆ ಎನ್ನುವುದನ್ನು ನಾವು ತಿಳಿಯಬೇಕಾಗಿದೆ. ಅವರ ಕರ್ನಾಟಕತ್ವ ಅಥವಾ ಕನ್ನಡ ನಾಡು ಅನ್ನುವುದು ಸಂಕುಚಿತ ದೃಷ್ಟಿ ಎಂದೂ ಆಗಿರಲಿಲ್ಲ. ಹಾಗೆ ನೋಡಿದರೆ ಈ ಕರ್ನಾಟಕ ಗತ ವೈಭವ ಪುಸ್ತಕವನ್ನು ಅಥವಾ ಪುಸ್ತಕದ ಮೊದಲ ಪುಟದಲ್ಲಿ ಇದನ್ನು ಅರ್ಪಣೆ ಯಾರಿಗೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ಚಿಕ್ಕ ಪುಸ್ತಕವನ್ನು ಕರ್ನಾಟಕ ಅಭಿಮಾನಿಗಳ ಹೃದಯದಲ್ಲಿ ವಾಸಿಸುವ ಕರ್ನಾಟಕ ಅಂತರ್ಯಾಮಿಯಾದ ಭಾರತ ಭೂಮಾತೆಯ ಅಡಿದಾವರೆಗಳಿಗೆ ಭಕ್ತಿಭಾವದಿಂದ ಸಮರ್ಪಿಸುತ್ತಿದ್ದೇನೆ. ಅಂದರೆ ಇಲ್ಲಿ ಅವರ ವ್ಯಾಪಕ ವಿಸ್ತಾರವಾದ ವಿಶಾಲವಾದ ದೃಷ್ಟಿಕೋನ ನಮಗೆ ಅರಿವಾಗುತ್ತೆ. ಹಾಗೆ ನೋಡಿದರೆ ಅವರು ರಾಷ್ಟ್ರೀಯವಾದದಲ್ಲೇ ಮೊದಲು ಸ್ಫೂರ್ತಿ ಪಡ್ಕೊಂಡವರು. ಪುಣೆಯಲ್ಲಿ ಓದಬೇಕಾದ್ರೆ ತಿಲಕರಿಂದ ಭಾಳ ಪ್ರಭಾವಿತರಾದವರು, ತಿಲಕರು ಪರ್ಸ್ನಲಿ ಗೊತ್ತಿತ್ತು ಅವರಿಗೆ. ವೀರ ಸಾವರ್ಕರ್ ಅವರ ಸಹೋದ್ಯೋಗಿಗಳ ಸಹಪಾಠಿಗಳಾಗಿದ್ದರು. ಹೀಗಾಗಿ ಆಗಲಿಂದಲೇ ರಾಷ್ಟ್ರೀಯ ಪ್ರಶ್ನೆಗಳಿಗೆ, ರಾಷ್ಟ್ರೀಯ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಿದ್ದರು. ಆದರೆ ಆನೆಗುಂದಿಯ ದರ್ಶನ ಆದಮೇಲೆ ನಮ್ಮ ನಮ್ಮ ಪ್ರಾಂತ್ಯಗಳಲ್ಲಿ ನಮ್ಮ ನಮ್ಮ ಇತಿಹಾಸವನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಹೆಮ್ಮೆ ಪಟ್ಟು ಅದೇ ಹಾದಿಯಲ್ಲಿ ನಾವು ಮುಂದಕ್ಕೆ ಹೋದಾಗ ಮಾತ್ರವೇ ನಮ್ಮ ರಾಷ್ಟ್ರವು ಉದ್ಧಾರ ಆಗುತ್ತೆ ಅನ್ನುವ ನಂಬಿಕೆ ಅವರಲ್ಲಿ ಬಂತು.
ಹೀಗಾಗಿ ಅವರು ಹೇಳ್ತಾರೆ ಈ ಪ್ರಬಂಧ ನಾನು ಯಾಕೆ ಬರೆದೆ ಇದನ್ನು ಪ್ರಬಂಧ ಅಂತಾರೆ ಒಂದು ರೀತಿಯಲ್ಲಿ ನೋಡಿದ್ರೆ ಇಡೀ ಕರ್ನಾಟಕ ಗತವೈಭವ ಒಂದು ಸಂಶೋಧನಾತ್ಮಕ ಮಹಾಪ್ರಬಂಧ ಇದ್ದ ಹಾಗೆ ಇದರಲ್ಲಿ ಅವರು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಊರೂರು ಅಳಿದಾಡಿ ರಾಜ್ಯ ರಾಜ್ಯಗಳಲ್ಲಿ ಓಡಾಡಿ ಎಲ್ಲೆಲ್ಲಿ ಕನ್ನಡದ ಕುರುಹು ಇದೆಯೋ ಅದನ್ನೆಲ್ಲ ಹುಡುಕಿ ತೆಗೆದು ಇದರಲ್ಲಿ ಬರೋ ಯಾವುದೇ ಅಭಿಪ್ರಾಯವು ಸಾಕ್ಷ್ಯ ಇಲ್ಲದೆ ಪುರಾವೆ ಇಲ್ಲದೆ ಅವ್ರು ಬರೆದದ್ದಲ್ಲ ಹೀಗಾಗಿ ನಾನು ಹೇಳಿದ ಸಂಶೋಧನಾ ಪ್ರಬಂಧದ ಆಗಿದೆ ಅಷ್ಟೇ ಅಲ್ಲದೆ ಇದರಲ್ಲಿ ಮುಖ್ಯವಾಗಿ ಅವರು ಕನ್ನಡಿಗರನ್ನ ನಾನು ಹೇಳಿದೆ ಕುಂಭಕರ್ಣನ ಇದರಲ್ಲಿರುವ ಕನ್ನಡಿಗರನ್ನ ಬಡಿದು ಎಚ್ಚರಿಸುವ ಕೆಲಸ ಅವ್ರು ಮಾಡ್ತಾ ಇದ್ದಿದ್ದರಿಂದ ತಾವು ಹೇಳಬೇಕಾದ ವಿಷಯಗಳನ್ನು ಮತ್ತೆ ಮತ್ತೆ ಕನ್ನಡಿಗರ ಮನಸ್ಸಲ್ಲಿ ಒಳ ಹೋಗಬೇಕು ಅನ್ನೋ ಆಶಯ ಇದ್ದಿದ್ದರಿಂದ ಅವರ ಪ್ರಬಂಧದಲ್ಲಿ ಆಗಾಗ ಆಗಾಗ ಒಂದೊಂದು ವಿಷಯವನ್ನು ವಿಶ್ಲೇಷಣೆ ಮಾಡ್ತಿದ್ದಂಗೆ ಸಾರಾಂಶ 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 ಅಂತ ಹೇಳಿ ಅಲ್ಲಿವರೆಗೆ ಹೇಳಿದ್ದನ್ನು ನಾಲ್ಕೈದು ಲೈನಲ್ಲಿ ಒಂದು ರೀತಿಯ ನಾವು ಸಿನಾಪ್ಸಿಸ್ತೀವಿ ಅಂತೀವಲ್ಲ ಆ ಥರ ಮಾಡ್ಕೊಂಡು ಹೋಗ್ತಾರೆ ಈ ಪ್ರಬಂಧ ಅವ್ರು ಹೇಳ್ತಾರೆ ಯಾಕೆ ಬರದೆ ಅಂತ ಹೇಳುವಾಗ ಈ ಪ್ರಬಂಧ ಈ ಕರ್ನಾಟಕ ಇತಿಹಾಸ ಮಂದಿರಕ್ಕೆ ಹೋಗುವ ದಾರಿಯನ್ನು ತೋರಿಸುವ ಕೈಕಂಬವು ಆ ಮಂದಿರದೊಳಕ್ಕೆ ಪ್ರವೇಶಿಸತಕ್ಕ ಮಹಾದ್ವಾರವನ್ನು ತೆಗೆಯುವ ಕೆಲಸವು ಮುಂದಿನ ಇತಿಹಾಸ ಸಂಶೋಧಕರದು ಭಾರತೀಯರಲ್ಲಿ ತಮ್ಮ ಪೂರ್ವಜರ ವಿಷಯವಾಗಿ ಅಭಿಮಾನವನ್ನು ಹುಟ್ಟಿಸಿ ಮುಂದೆ ವೈಭವವನ್ನು ಪಡೆಯಲು ಉತ್ತೇಜನವಾಗುವುದಕ್ಕೆ ಇತಿಹಾಸ ಬಹಳ ಮುಖ್ಯವಾಗುತ್ತೆ ಆದ್ದರಿಂದಲೇ ಭರತ ಭೂಮಿಯ ಮಿಕ್ಕ ಜನಾಂಗಗಳು ಇವುದನ್ನು ವಿಸ್ತಾರವಾಗಿ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಬೆಂಗಾಲದಲ್ಲಿ ತಮಿಳುನಾಡಿನಲ್ಲಿ ಹೇಗೆ ಅವರೆಲ್ಲ ಎಷ್ಟು ಚಟುವಟಿಕೆಯಿಂದ ತಮ್ಮ ಇತಿಹಾಸವನ್ನು ಓದಿಕೊಂಡು ಬರೆದುಕೊಂಡು ಅದರ ಬಗ್ಗೆ ಪ್ರಸಿದ್ಧಿಪಡಿಸಿದ್ದಾರೆ ಅಂತಂದರೆ ಭಾರತ ಖಂಡದ ಮಿಕ್ಕ ಜನಾಂಗಗಳು ತಮ್ಮ ತಮ್ಮ ಇತಿಹಾಸವನ್ನು ಹುರುಪಿನಿಂದ ಅಭ್ಯಾಸ ಮಾಡುತ್ತಿರುವಾಗ ನಮ್ಮ ಕರ್ನಾಟಕವು ಇನ್ನೂ ಕುಂಭಕರ್ಣ ನಿದ್ರೆಯಲ್ಲೇ ಮಲಗಿದೆ ಆದುದರಿಂದ ಕರ್ನಾಟಕದ ಮಹಾತ್ಮ್ಯವನ್ನು ಹೊಗಳಿ ಇನ್ನೂ ಎಚ್ಚರ ಹೇಳಿದ್ದ ತರುಣರನ್ನು ಎಚ್ಚರಿಸಬೇಕೆಂದು ಈ ಪ್ರಬಂಧವನ್ನು ಕೈಗೊಂಡಿದ್ದೇನೆ ಅಂತ ಈ ಮಾತು ಹೇಳ್ತಾರೆ ಇದಕ್ಕೆ ಸ್ಫೂರ್ತಿ ನಾನು ಹೇಳಿದಾಗೆ ಆನೆಗುಂದಿಯ ಅವರ ವಿಸಿಟ್ ಆಯಿತು ಆದರೆ ಮುಂದೆ ಅವರು ಬರ್ಕೊಂಡು ಹೋಗ್ತಿದ್ದಂಗೆ ಬರಿಯ ಭಾವಾವೇಶದಿಂದ ಅವರು ಮಾತುಗಳಲ್ಲ ಪ್ರತಿಯೊಂದನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ವಿವರಗಳನ್ನು ಕಳೆದುಹಾಕಿ ಗೊತ್ತಿರೋ ವಿದ್ವಾಂಸರನ್ನು ಬೇರೆಯವ್ರನ್ನು ಭೇಟಿಯಾಗಿ ತಮ್ಮ ಭಾಷೆಯ ಸರಿಯಾದ ಉಪಯೋಗಕ್ಕೆ ಕೂಡ ಬೇರೆಯವ್ರ ಸಹಾಯವನ್ನು ತೆಗೆದುಕೊಂಡು ಯಾವುದೇ ಒಂದು ನ್ಯೂನತೆ ಇಲ್ಲದಂಗೆ ಈ ಪುಸ್ತಕವನ್ನು ಬರೀತಾರೆ ಅವರಿಗೆ ಸಹಾಯ ಮಾಡಿದವ್ರನ್ನೆಲ್ಲ ಅವರು ನೆನೆಸ್ಕೊಂಡಿದ್ದಾರೆ ಆದರೆ ಅವ್ರ ಮುಂದೆ ಏನು ಹೇಳ್ತಾರೆ ನಾವು ನಮ್ಮ ಪ್ರಾಂತ್ಯಗಳಲ್ಲಿ ಮಹಾಕಾರ್ಯಗಳನ್ನು ಎಸಗಿದ ಮಹಾತ್ಮರು ಅವರ ವಿಷಯವಾಗಿ ಅಭಿಮಾನವನ್ನು ತಾಳಿ ಅವರ ಉತ್ಸವಗಳನ್ನು ಎಡೆಬಿಡದೆ ನಡೆಯಿಸಿ ಅವರನ್ನು ರಾಷ್ಟ್ರೀಯ ಮಹಾಪುರುಷರ ಪಂಕ್ತಿಯಲ್ಲಿ ಕುಳ್ಳಿಸಬೇಕಾದದ್ದು ನಮ್ಮ ಕರ್ತವ್ಯ ಆಗುತ್ತೆ ಹಾಗೆ ಮಾಡದೆ ಕರ್ನಾಟಕ ಉದ್ಧಾರವಾಗುತ್ತೆ ಎಲ್ಲಕ್ಕಿಂತ ಮೊದಲು ಅವರಿಗೆ ಕರ್ನಾಟಕದವರ ಆಲಸ್ಯತನದ ಬಗ್ಗೆ ಬಹಳ ಬೇಜಾರಿಗಿರುತ್ತೆ ಅದಕ್ಕೆ ಅವ್ರು ಹೇಳ್ತಾರೆ ಜನ ಅಂತಿರ್ತಾರೆ ಕನ್ನಡ ಕನ್ನಡದಲ್ಲಿ ಏನಿದ್ದಾರೆ ಕರ್ನಾಟಕ ಒಂದು ಸತ್ತು ಹೋದ ರಾಷ್ಟ್ರ ಮೃತ ರಾಷ್ಟ್ರ ನಮ್ಮಲ್ಲಿ ಎಂಥ ದೊಡ್ಡವರು ಹುಟ್ಟಿದ್ದಾರೆ ಯಾರು ಬಂದಿದ್ದಾರೆ ಏನಾಗಿದೆ
ಅಂತ ಏನು ತಿಳಿಯದೆ ಮಾತಾಡೋದು. ಅದಕ್ಕೆ ಇವರು ಹೇಳ್ತಾರೆ, ನಾನು ಸಾರಿ ಹೇಳುವುದೇನೆಂದರೆ ಕರ್ನಾಟಕವು ಮೃತ ರಾಷ್ಟ್ರವಲ್ಲ, ಅದು ಜೀವಂತ ರಾಷ್ಟ್ರ, ಪ್ರತಿಭಾ ಸಂಪನ್ನವಾದ ರಾಷ್ಟ್ರ. 1000 ದಿಂದ 1500 ವರ್ಷಗಳವರೆಗೆ ಅವ್ಯಾಹತವಾಗಿ ಹಿಂದೂ ದೇಶದಲ್ಲಿ ಇತಿಹಾಸದಲ್ಲಿ ಮರೆದ ಏಕೈಕ ರಾಷ್ಟ್ರ ಅಂತ ಹೇಳ್ತಾರೆ. ಇದನ್ನು ಸಹಿತ ನಮ್ಮ ಕನ್ನಡಿಗರು ತಿಳಿದುಕೊಳ್ಳೋಕೆ ಹೋಗಿಲ್ವಲ್ಲ. ನಮ್ಮಲ್ಲಿ ನಾವು ಕನ್ನಡಿಗರು ಅನ್ನೋ ಒಂದು ಹೆಮ್ಮೆ ಇರಲಿ, ಒಂದು ಅಹಂಕಾರ, ಸಾತ್ವಿಕ ಅಹಂಕಾರ ಬರಬೇಕಾಗುತ್ತೆ. ಈ ಸಾತ್ವಿಕ ಅಹಂಕಾರ ಅಂದರೆ ತಪ್ಪನ್ನು ಬೇರೆಯವರು ನಮ್ಮ ಮೇಲೆ ಹೊರಿಸಿದಾಗ ನಮ್ಮಲ್ಲಿ ಆ ತಪ್ಪಿಲ್ಲ ಅಂತ ತಿಳಿದುಕೊಂಡು ಈ ಗರ್ವ, ಸಾತ್ವಿಕ ಅಹಂಕಾರ ಅಂದರೆ ಗರ್ವದಿಂದ ನಾವು ನಮ್ಮನ್ನು ಅವರಿಗೆ ತೋರಿಸಿಕೊಳ್ಳಬೇಕಾದ ಸಾತ್ವಿಕ ಅಹಂಕಾರ. ಇಲ್ಲಿ ನಮ್ಮಲ್ಲೆಲ್ಲ ಸತ್ಯವಾಗಿದೆ. ಈ ಸಾತ್ವಿಕ ಅಹಂಕಾರ ಇಲ್ಲದೆ ಇರೋರ ಬಗ್ಗೆ ಅವರಿಗೆ ಬಹಳ ಚಾಟಿ ಏಟು ಬೀಸಿ ಹಾಗೆ ಅವ್ರಿಗೆ ಹೇಳ್ತಾರೆ. ಇದು ಮುಖ್ಯವಾಗಿ ಕರ್ನಾಟಕ ಕಥೆ ಹೇಳ್ಬೋದು ಮೂಲ ವಿಷಯ ಅಥವಾ ಮೂಲ ಪಂಕ್ತಿಗಳು ಅಂತ ನಾನು ಹೇಳ್ಬೋದು. ಯಾವ ಮನುಷ್ಯನಲ್ಲಿ ಆಲೂರು ವೆಂಕಟರಾಯರ ಬಾಯಲ್ಲೇ ಇದನ್ನು ಕೇಳೋಣ, ಅವರ ಮನಸ್ಸಿಗೆ ಹೇಗೆ ನೋವಾಗಿತ್ತು, ಅವರ ಮನಸ್ಸಲ್ಲಿ ಹೇಗೆ ಸೆಟ್ಟು ಬಂದಿತ್ತು ಅನ್ನೋದು ಇದಕ್ಕೆ ಗೊತ್ತಾಗುತ್ತೆ. ಯಾವ ಮನುಷ್ಯನಲ್ಲಿ ಸಾತ್ವಿಕ ಅಹಂಕಾರದ ಕಿರಣಗಳು ಕಾಣುವುದಿಲ್ಲವೋ ಅವನ ಬಾಳಲ್ಲಿ ಅವನ ಬಾಳು ಬಾಳಲ್ಲ, ಅದು ಭೂಭಾರ. ನಾನು ಕನ್ನಡಿಗ, ಕರ್ನಾಟಕ ನನ್ನ ನಾಡು ಎಂಬ ಸಕೃದ್ ವಿಚಾರ ತರಂಗಗಳಿಂದ ಯಾವನ ಹೃದಯವು ಅತ್ಯಾನಂದದಿಂದ ಧೀಂಕಿಡುವುದಿಲ್ಲವೋ ಕನ್ನಡ ತಾಯಿಗೆ ಈಗ ಬಂದು ಒದಗಿರುವ ವಿಷಮ ಸ್ಥಿತಿಯಲ್ಲಿ ಯಾವಾತನ ಹೃದಯವು ತಲ್ಲಣಿಸುವುದಿಲ್ಲವೋ ತಳಮಳಿಸುವುದಿಲ್ಲವೋ ರೋಮರಂಧ್ರಗಳಲ್ಲಿ ಕೂಡ ಕರ್ನಾಟಕ ಕರ್ನಾಟಕ ಎಂದು ಸೊಲ್ಲು ಹೊರಡುವುದಿಲ್ಲವೋ ಅದು ಹೃದಯವಲ್ಲ ಕಲ್ಲು ಬಂಡೆ, ದೇಹವಲ್ಲ ಮೋಟು ಮರ ಅಂತ ಹಿಂಗೆ ಬೈತಾರೆ ಕನ್ನಡಿಗನ. ನನಗೆ ಈಗ ನೆನಪಾಗತ್ತೆ, ಕಾಪ್ಸೆಯವರು ತಮ್ಮ ಮೊದಲನೇ ಪ್ರಥಮ ಭಾಷಣ ದಿವಸ ಪ್ರಥಮ ಸರಣಿಯ ಪ್ರಥಮ ಭಾಷಣ ಮಾತಾಡ್ತಾ ಬೇಂದ್ರೆಯವರ ಕನಸಿನೊಳಗೊಂದು ಕನಸು ಪದ್ಯವನ್ನು ಪದ್ಯದ ಸಾಲುಗಳನ್ನು ಹೇಳ, ಅದರಲ್ಲಿ ಕವಿಯಾದವನು ಬಹಳ ದುಃಖ ತಪ್ತಳಾಗಿದ್ದ ಕನ್ನಡ ತಾಯಿಯನ್ನು ಒಂದು ಮಾತು ಕೇಳ್ತಾನೆ, ನಾನು ಏನು ಮಾಡಲಿ ಅಂತ ಕೇಳ್ತಾನೆ. ಆಗ ಆ ತಾಯಿ ನೀನು ಎಲ್ಲ ತ್ಯಾಗಕ್ಕೂ ಸಿದ್ಧನಾಗಿದ್ದೇನು ಅಂತ ಹೇಳ್ತಾಳೆ ಅಂತ ಕಾಪ್ಸೆಯವರು ಭಾಳ ಸೌಮ್ಯವಾಗಿ ಹೇಳೋದು. ಆಗ ನಿಜವಾದ ಸಾಲುಗಳು ಹೇಗಿವೆ ಅಂತಂದರೆ, ಈ ಕವಿ ಕನಸಲ್ಲಿ ಮತ್ತು ಭಾರತೀಯರು ಕನ್ನಡ ಮಾತು ಕೇಳ್ತಾನೆ, ಚಂಡಿ ಚಾಮುಂಡಿ ಕೇಳಿ ನಿನಗೆ ಬೇಕಾದುದೇನು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಗಂಡು ಸಾಧನೆ ನಿನ್ನ ಬಲಿ ಕೊಡುವೆ ಏನು ಅಂತ ಅವಳು ಹೇಳ್ತಾಳೆ. ಹೆದರಿ ಹೇಳ್ತಾನೆ ಅವನು. ಆ ರೊಚ್ಚು ಆ ತಾಯಿಯ ನೋವು ಕರ್ನಾಟಕ ಗತ ವೈಭವದಲ್ಲಿ ಆಲೂರು ಮಾತುಗಳಲ್ಲಿ ಸ್ಫುರಿಸುತ್ತೆ. ಆಲೂರವರ ಬಹಳ ವಿನೀತರಾಗಿ ಹೇಳುವಾಗ ಹೇಳ್ತಾಳೆ, ಇಷ್ಟು ಮಾತ್ರ ನಾನು ಮಾಡಬಲ್ಲೆ, ಇನ್ನೊಂದು ಮುಂದೆ ನೀವು ಯಾರು ಮಾಡಬೇಕಾಗತ್ತೆ, ನಾನು ಇದು ಪೂರ್ತಿ ಮಾಡೋಕ್ಕೆ ನಾನು ಅರ್ಹನಲ್ಲ ಅಂತ ಕೆಲವು ಮಾತುಗಳು ಹೇಳ್ತಾರೆ. ಆದರೆ ಅದು ವಿನಯಶೀಲತೆ ಅಲ್ಲ, ಅದು ನಿಜ ಅಂತಂದರೆ ನಮ್ಮನ್ನು ಎಚ್ಚರಿಸುವ ಮಾತುಗಳು, ನೀವು ಹೇಗೆ ಮುಂದಕ್ಕೆ ಹೋಗಬೇಕು ಎನ್ನುವ ಮಾತುಗಳೇ ಅಷ್ಟೇ ಹೊರತು ತಮ್ಮಲ್ಲಿರುವ ಅಸಹಾಯಕತೆ ಅಲ್ಲವೇ ಅಲ್ಲ. ಅವರು ಯಾವುದನ್ನು ಒಂದು ರೀತಿಯ ಚಾಲೆಂಜಾಗೆ ತಗೊಂಡು ಹಿಂದೆ ನೋಡದೆ ಮುಂದೆ ಕಾಲಿಟ್ಟು ಹೋಗಿ ಸಾಧಿಸಿ ತೋರಿಸ್ತಿದ್ದವರು ಆಲೂರು ವೆಂಕಟರಾಯರು. ಅವರ ಮುಖ್ಯವಾಗಿ ಕಲಾ ಕರ್ನಾಟಕ ಗತಿ ವೈಭವದಲ್ಲಿ ಅವರು ಬೇರೆ ಬೇರೆ ಎಷ್ಟೆಷ್ಟೋ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಬೇರೆ ಬೇರೆ ವಾಚನಕಾರರು ಮೊದಲನೇ ದಿವಸದ ಸರಣಿಯಲ್ಲಿ ಬಂದಿದೆ. ಅದು ಎಲ್ಲಕ್ಕೂ ಮುಖ್ಯ ಮೂಲ ಸ್ಫೂರ್ತಿ ಅಂದರೆ ಕರ್ನಾಟಕ ಗತಿ ವೈಭವ ಅಂದರೆ. ಇಲ್ಲಿ ಅವರ ಬ್ರಹ್ಮ ತೇಜಸ್ಸಿಗಿಂತ ಕ್ಷಾತ್ರ ತೇಜಸ್ಸೇ ನಾವು ಹೆಚ್ಚು ಕಾಣುತ್ತೀವಿ. ಅವರ ನಿಕಟವರ್ತಿಗಳಾದ ಹರಡೇಕರ್ ಮಂಜಪ್ಪನವ್ರಿಗೊಂದು ಸಲ ಆಲೂರು ಅವರು ಹೇಳಿದರು, ನೀವು ವೀರ ಶೈವರು
ನಾನು ವೀರ ಬ್ರಾಹ್ಮಣ ಅಂಥೇಳಿ ಈ ಮಾತು ಅವ್ರ ಬಾಯಲ್ಲಿ ಬಂದಿತ್ತು. ಹೀಗಾಗಿ ಮತ್ತೆ ಮತ್ತೆ ಕನ್ನಡಿಗರನ್ನು ಬಡಿದು ಬಡಿದು ಎಬ್ಬಿಸುವಂಥ ಮಾತುಗಳನ್ನು ಹೇಳ್ತಾರೆ. ಕರ್ನಾಟಕ ಎಷ್ಟು ವಿಸ್ತಾರವಾಗಿತ್ತು ಅಂತ ನಿಮಗೆ ಗೊತ್ತಿದೆಯೇನು? ಇಡೀ ಇವತ್ತಿನ ಇಡೀ ಮಹಾರಾಷ್ಟ್ರ ಕಾವೇರಿಯಿಂದ ಗೋದಾವರಿವರೆಗೆ ಅಂತ ಹೇಳ್ತೀವಲ್ಲ, ಅಷ್ಟೆಲ್ಲ ವಿಸ್ತಾರವಾಗಿದ್ದಂಥ ಕನ್ನಡ ನಾಡಿನ ಬಗ್ಗೆ ನಮ್ಮ ಕಣ್ಣೆದುರಿಗೆ ಇವೆಲ್ಲ ಇದ್ದರೂ ಕೂಡ ನೀವು ಕಣ್ಣಿದ್ದು ಕುರುಡ ಕೂತಿದ್ದೀರಲ್ಲ ಅಂತ ನೆಟ್ಟಿಗೆ ಬೈದೇ ಬೈತಾರೋ ಕನ್ನಡಿಗರೇ. ಮತ್ತೆ ಅವರ ಮಾತುಗಳನ್ನೇ ನೋಡೋಣ, ಯಾಕೆಂದರೆ ಇದು ಗತವೈಭವದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು. ಇದರ ಅವರ ಪುಸ್ತಕದ ಸಮರಿ ಮಾಡಿ ಹೇಳಿದ ಪ್ರಯೋಜನ ಇಲ್ಲ, ಅವ್ರ ಮಾತುಗಳನ್ನು ನೆಟ್ಟಿಗೆ ಅವರಿಂದ ಕೇಳಬೇಕು. ಆಗ ನಮ್ಮ ಸ್ಫೂರ್ತಿ ಆದೀತು. ಕನ್ನಡಿಗರೇ, ಈಗಿನ ಭಾಷಾ ವಿಸ್ತಾರಕ್ಕೂ ಹಿಂದಿನ ಭಾಷಾ ವಿಸ್ತಾರಕ್ಕೂ ಹೋಲಿಸಿ ನೋಡ್ರಿ. ನಮ್ಮ ಕಣ್ಣೆದುರಿಗೇನೆ ನಮ್ಮ ಭಾಷೆಯನ್ನು ಪರಭಾಷೆಗಳು ಹೊರದೂಡುತ್ತಿರಲು ಕರ್ನಾಟಕ ವಿದ್ಯಾವರ್ಧ ಸಂಘ, ಸಾಹಿತ್ಯ ಪರಿಷತ್ ಮುಂತಾದ ಸಂಸ್ಥೆಗಳು ಇನ್ನೂ ಕಣ್ಣು ಮುಚ್ಚಿ ಕುಳಿತಿರುವುದನ್ನು ಕೇಳಿ ಯಾವ ಕನ್ನಡಿಗನ ಮನಸ್ಸು ವ್ಯಸನಾಕ್ರಾಂತವಾಗಲಿಕ್ಕಿಲ್ಲ? ಕೊಡಗು ನೀಲಗಿರಿ ಪ್ರಾಂತಗಳ ಜನರು ಕನ್ನಡಿಗರೇ ಇರೋರೆಂಬ ಜ್ಞಾನವೂ ನಮಗೆ ಇರಬಾರದೆ? ಧಿಕ್ಕಾರವಿರಲಿ ನಮ್ಮ ಔದಾಸೀನ್ಯಕ್ಕೆ. ಹೀಗೆ ನೆಟ್ಟಿಗೆ ಬೈತಾರೆ. ಕನ್ನಡಿಗರೇ, ನಿಮ್ಮ ಉಜ್ವಲವಾದ ನಿಮ್ಮ ಭಾಷೆಯು ಒಂದಾನೊಂದು ಕಾಲದಲ್ಲಿ ಉತ್ತರದಲ್ಲಿ ಬಹುದೂರದವರೆಗೆ ಮನೆ ಮಾಡಿಕೊಂಡಿತ್ತೆಂಬ ಸಂಗತಿಯು ನಿಮ್ಮ ಹೃದಯವನ್ನು ಸ್ಫೂರ್ತಿಗೊಳಿಸಲಿ. ಇದು ಬರೀ ಭಾವಾವೇಶದಿಂದ ಮಾತಾಡಿದ ಮಾತಲ್ಲ, ಎಲ್ಲ ಕಡೆ ಓಡಾಡಿ ಅಲ್ಲಿಯ ಸಾಮಗ್ರಿಗಳನ್ನು ತೆಗೆದು ಸಂಶೋಧನೆ ಮಾಡಿ ಶಾಸನಗಳನ್ನು ನೋಡಿ ನಿರ್ಣಯ ಮಾಡಿದ್ದು ತಿಳಿದುಕೊಂಡಿದ್ದು ಇವರು. ಇಷ್ಟೆಲ್ಲ ಆದಮೇಲೆ ಈಗೆಲ್ಲ ಬೈದ್ಮೇಲೆ ಕನ್ನಡಿಗರು ಏನು ಮಾಡ್ಬೋದು? ತಬ್ಬಿಬ್ಬಾಗ್ಬೋದು ಅಥವಾ ನಾನು ಬರೀ ಬೈತಾ ಇದ್ದೀನಿ ಅಂತ ಅವ್ರು ಅನ್ಕೋಬೋದು. ಆದರೆ ಅವ್ರು ಹೇಳ್ತಾರೆ, ಇದೆಲ್ಲ ಆಕ್ರೋಶ ಬಂತು ಸರಿ ಮಾತಾಡಿದ್ದು, ಬರೀ ಹೀಗಾಯ್ತಲ್ಲ ಅಂತ ಒಂದು ಕಡೆ ಕೂತು ಅಳ್ತಾ ಕೂತು ಪ್ರಯೋಜನ ಇಲ್ಲ. ಒಳ್ಳೆಯದು ಒಂದು ಕಡೆ ಇಷ್ಟು ಚೆನ್ನಾಗಿ ಹೇಳ್ತಾರೆ, ಒಳ್ಳೆಯದು ಆದದಾಗ ಹೋಯಿತು, ಈಗಲಾದರೂ ಕಣ್ ತೆರೆದು ನಾವು ನಮ್ಮ ಕರ್ನಾಟಕತ್ವವನ್ನು ಅರಿತು ನಮ್ಮ ಮುಂದಿನ ಮಾರ್ಗವನ್ನು ತಿದ್ದಿಕೊಂಡರೆ ಜಗತ್ತಿನ ನೆಗೆಗೆ ಈಡಾಗದೆ ನಮ್ಮ ಮಾನವನ್ನು ನಾವು ಕಾಯ್ದುಕೊಂಡಂತೆ ಆಗುವುದು. ಇದೀಗ ನಮ್ಮೆಲ್ಲರ ಶ್ರೇಷ್ಠವಾದ ಕರ್ತವ್ಯ. ಈ ಕರ್ತವ್ಯವನ್ನು ಕನ್ನಡಿಗರ ಮನಸ್ಸಿನಲ್ಲಿ ಮುಖ್ಯ ಎಂದು ತಿಳಿಸಕ್ಕೆ ವಿಸ್ತಾರವಾಗಿ 16 ಅಧ್ಯಾಯಗಳಲ್ಲಿ ಗತವೈಭವದಲ್ಲಿ ಇಡೀ ಕರ್ನಾಟಕದ ಇತಿಹಾಸ, ಕರ್ನಾಟಕದ ವಿಭೂತಿಗಳು, ಕರ್ನಾಟಕದಲ್ಲಿಯ ಶಿಲ್ಪಕಲೆ ಉಂಟಾಗುವ ಬೇರೆ ಬೇರೆ ಆಡಳಿತಗಳು, ಬೇರೆ ಬೇರೆ ರಾಜವಂಶಗಳು, ಆ ಎಲ್ಲ ರಾಜವಂಶಗಳ ಆಡಳಿತ ಕಾಲದಲ್ಲಿ ಬೆಳೆದು ಬಂದ ರೀತಿ. ಬರೆಯವರು ಒಳ್ಳೆಯ ರಾಜರು ಮಾತ್ರ ಆಗಿರಲ್ಲ, ಕೆಲವು ರಾಜರು ತಾವೇ ದೊಡ್ಡ ಕವಿಗಳು ಸಾಹಿತಿಗಳು ಆಗಿದ್ದರು. ಶಿಲ್ಪಗಳು ನಮ್ಮಲ್ಲಿರುವಂಥ ಕಟ್ಟಡಗಳು ಎಲ್ಲೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿಯವರೆಗೆ ಹೋಗ್ತಾರೆ ಅಂತಂದು ಅದನ್ನೆಲ್ಲ ಹುಡುಕಿ ಹುಡುಕಿ ಅದೆಲ್ಲ ದೊಡ್ಡ ಲಿಸ್ಟೆ ಕೊಡ್ತಾರೆ ಬೇರೆ 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 ಪ್ರಕರಣಗಳಲ್ಲಿ. ಈಗ ನಾವು ಎಲ್ಲೋರ ಅಂತ ಕರಿತೀವಲ್ಲ, ಏಳೂರು ಅಂತ ಅವರು, ಅಲ್ಲಿ ಕೈಲಾಸ ದೇವಾಲಯ ಇದೆ, ಒಂದು ಗುಡ್ಡದಿಂದ ಮೇಲಿಂದ ಹಿಂಗೆ ಕರೆದು ಮಾಡೋದು, ಅದನ್ನು ಕಳೆದವರು ಕರ್ನಾಟಕ ಶಿಲ್ಪಗಳು ಅಂತ ಹೇಳ್ತಾರೆ. ಇದು ಯಾವುದೂ ನೀವು ತಿಳಿದುಕೊಳ್ಳೋಕೆ ಹೋಗ್ತಿರುವಲ್ಲ ಅಂಥೇಳಿ ಈ 16 ಪ್ರಕರಣಗಳಲ್ಲಿ ಇತಿಹಾಸದ ಸ್ಟೇಜ್ ಬೈ ಸ್ಟೇಜ್ ಒಂದರಿಂದ ಒಂದು ಕಡೆ ತಗೊಂಡು ಎಲ್ಲ ಚಾಲುಕ್ಯ ಪೂರ್ವಕಾಲದಿಂದ ವಿಜಯನಗರ ಅರಸರ ವೈಭವದವರೆಗೆ ಬಹಳ ಎಳೆ ಎಳೆಯಾಗಿ ಬಿಡಿಸ್ಕೊಂಡು ಹೋಗ್ತಾರೆ 16 ಪ್ರಕರಣಗಳು. ಹೋಗಿ ನಮ್ಮಲ್ಲಿ ಎಂತಹ ಅಜ್ಞಾನಿಯು ಕೂಡ ಅವನಲ್ಲಿ ಕನ್ನಡಿಗನ, ಕನ್ನಡ ನಾಡಿನ, ಕನ್ನಡ ನುಡಿಯ, ಸಂಸ್ಕೃತಿಯ ಅರಿವನ್ನು, ಅರಿವಿನ ಬೆಳಕನ್ನು ಹಚ್ಚುವ ಕೆಲಸವನ್ನು ಇವರು ಇಲ್ಲಿ ಮಾಡ್ತಾರೆ. ಈ 16 ಪ್ರಕರಣಗಳಲ್ಲಿ
ಮೊದಲನೇದಿಗೆ ಅದನ್ನ ಪ್ರಕರಣ ಹೀಗೆ ಎಚ್ಚರ ಮಾಡಿಸೋದು ಕೊಂಬು ಕಂಡಿದ್ರೆ ಅಂತ ವಾದ್ಯ ಎಬ್ಬಿಸೋ ಕೆಲಸ ಮಾಡ್ತಾರೆ. ಮುಂದಕ್ಕೆ ನಾಲ್ಕನೇ ಪ್ರಕರಣದಲ್ಲಿ ಕರ್ನಾಟಕದ ವಿಭೂತಿಗಳು ಜಾರರು ವೀರರು ಶೂರರು ರಾಜರು ಪ್ರಜಾಹಿತ ರಕ್ಷಕರಾದ ರಾಜರು ಶ್ರೀಮತಾಚಾರ್ಯರು ಬಸವಣ್ಣ ಇವರೆಲ್ಲ ಈ ಪವಿತ್ರ ಭೂಮಿಯಲ್ಲೇ ಇದ್ದವರು. ಪಂಪ ಅರಣ್ಯ ಲಕ್ಷ್ಮೀಶ ಮುಂತಾದ ಕವಿಗಳು ಎಲ್ಲ ನಮ್ಮಲ್ಲಿ ಹುಟ್ಟಿದವರು. ಅವ್ರ ಬಗ್ಗೆ ನಾವು ಸ್ವಲ್ಪ ಅದು ಯೋಚನೆ ಮಾಡೋದು ಬೇಡ್ರಿ, ಹೆಮ್ಮೆ ಪಡೋದು ಬೇಡ್ರಿ, ಅವರನ್ನು ಓದೋದು ಬೇಡ್ರಿ. ಇದಕ್ಕೆ ಇತಿಹಾಸವನ್ನು ತಿಳಿದುಕೊಳ್ಳುತ್ತೇನೆ. ನಾನು ಈಗ ಹೇಳಿದ ಒಂದು ಶಿಸ್ತಿಂದ ಬರೀತಾರೆ, ಬೇಕಾಬಿಟ್ಟಿ ಅವ್ರು ಬರೆಯೋದಿಲ್ಲ. ಒಂದು ಪ್ಲ್ಯಾನ್ ಇಟ್ಕೊಂಡು ಶಿಸ್ತು ಇಟ್ಕೊಂಡು ಬರೀತಾರೆ. ಇತಿಹಾಸ ಭಾಳ ಮುಖ್ಯ ಅಂತ ಹೇಳ್ತೀವಿ. ಇತಿಹಾಸ ಬರಿಬೇಕಾದ್ರೆ ನಮಗೇನೇ ಸಾಧನಗಳು ಬೇಕಾಗುತ್ತೆ, ಯಾವ್ಯಾವ ಸಾಧನಗಳಿಂದ ನಮ್ಮ ಇತಿಹಾಸವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ನಮಗೆ ಸಾಧ್ಯ ಅಂತೇಳಿ ಅದರ ಲಿಸ್ಟ್ ಮಾಡ್ತಾರೆ. ಆ ಪಟ್ಟಿಯಲ್ಲಿ ಒಂದು ಎರಡು ಮೂರು ಎಂಟು ಸಾಧನ ಸಾಮಗ್ರಿಗಳನ್ನು ಹೇಳ್ತಾರೆ. ಮೊದಲನೇದು ಶಿಲಾಲಿಪಿಗಳು ಶಾಸನಗಳು. ಇಲ್ಲಿ ಭಾಳ ಮುಖ್ಯವಾಗಿ ಅವ್ರ ಮನಸ್ಸಿಗೆ ನೋವಾಗೋದಷ್ಟೇ ಅಲ್ಲ, ಒಂದು ರೀತಿಯ ಹೆಮ್ಮೆಯಂತೂ ಹೇಳ್ಕೊಳ್ಳೋದಂದರೆ ನಮ್ಮ ಶಿಲಾಶಾಸನಗಳು ಶಿಲಾಲಿಪಿಗಳನ್ನು ಎಲ್ಲೆಲ್ಲಿದ್ದನ್ನು ಹೆಕ್ಕಿ ತೆಗೆದು ಅದನ್ನು ಸ್ಟಡಿ ಅದನ್ನು ಸರಿಯಾಗಿ ಓದಿಕೊಂಡು ಅದರಿಂದ ನಮ್ಮ ಚರಿತ್ರೆಗೆ ಪೂರಕವಾಗುವ ಅಂಶಗಳನ್ನು ನಮ್ಗೆ ಕೊಟ್ಟವರು ಬಹಳ ಜನ ಪಾಶ್ಚಾತ್ಯರು, ಫ್ಲೀಟ್, ಎಲಿಯಟ್, ರೈಸ್ ಮುಂತಾದವರು ಈ ಕೆಲಸಗಳನ್ನು ಮಾಡಿದ್ರು. ಅವ್ರು ಮಾಡಿದ ಕೆಲಸವನ್ನು ಕೂಡ ಎಲ್ಲೋ ಮೂಲೆ ಗುಂಪಾಗಿಟ್ಟು ನಾವು ಇಂಥ ಅನ್ಯಾಯ ಮಾಡ್ತಾ ಇದ್ದೀವಲ್ಲ, ನಾಚಿಕೆ ಆಗಬೇಕು ನಿಮಗೆ, ನಾಚಿಕೆ ಇರಲಿ ಅಂತ ಹೇಳ್ತಾರೆ. ಆ ಶಾಸನಗಳು ಎಲ್ಲೋ ಇದೆ. ಒಂದು ಕಡೆ ಒಬ್ಬ ಫ್ಲೀಟ್ ಕಾಣುತ್ತೆ, ಶಾಸನಗಳು ತೆಗೆದಿಟ್ಟರು ಇಲ್ಲಿಗಿದೆ ಅಂತ ಹೇಳಿಬಿಟ್ಟು ಹೋದರೆ ಅದನ್ನು ಹಳ್ಳಿಯವರು ಅದರ ಮೇಲೆ ಕಸ ಕಸ ಹಾಕಿ ಏನೋ ಮಾಡಿದರೆ ಇವತ್ತಿಗೂ ಅದೇ ದುರದೃಷ್ಟಶಾಲಿ ಸ್ಥಿತಿಯಲ್ಲಿದೆ. ನಾನು ಹೋಗಿ ನೋಡಿ ಬಂದೆ, ಭಾಳ ಬೇಜಾರಾಯಿತು ಅಂತ ಹೇಳ್ತಾರೆ. ಎರಡನೇದು ತಾಮ್ರಪಟ್ಟೆಗಳು. ತಾಮ್ರಪಟ್ಟೆಗಳು ಶಿಲಾಲಿಪಿಗಳು ಅಷ್ಟೇ ಮುಖ್ಯ, ಅದರಲ್ಲಿ ಆಗಿನ ಕಾಲದ ಅನೇಕ ಸಂಗತಿಗಳನ್ನು ದಾನದ ಮದ್ದತ್ತಿ ಮಾಡಿದ್ದು ಇವುಗಳಿಂದೆಲ್ಲ ಕೆತ್ತಿರುತ್ತೆ. ಅದರಿಂದ ನಮಗೆ ಇತಿಹಾಸವನ್ನು ತಿಳ್ಕೊಳ್ಳಲು ಅನುಕೂಲ ಆಗುತ್ತೆ. ಮೂರನೇದು ವೀರಗಲ್ಲುಗಳು, ನಾಸ್ತಿಕಲ್ಲುಗಳು, ಯುದ್ಧಗಳಲ್ಲಿ ಸತ್ತಂಥ ವೀರರ ಬಗ್ಗೆ ಅವರನ್ನ ನೆನಪಲ್ಲಿ ಅವರ ನೆನಪಿಗಾಗಿ ಇಟ್ಕೊಳ್ಳೋಂಥ ಕಲ್ಲುಗಳು ಬೇಕಾದ ಕಡೆ ಸಿಗುತ್ತೆ. ಈಗ ಅದು ಎಲ್ಲಿ ಸಿಕ್ಕರೆ ಅಲ್ಲಿ ಕನ್ನಡದಂತ ಗೊತ್ತಾದರೆ ಕನ್ನಡ ನಾಡು ಅಲ್ಲಿಯವರೆಗೂ ಇತ್ತು ಅನ್ನೋ ಅರ್ಥ ನಮಗೆ ಗೊತ್ತಾಗುತ್ತೆ. ನಾಲ್ಕನೇದು ನಾಣ್ಯಗಳು. ಇದು ನೋಡಿ, ಇವರೇನು ಆರ್ಕಿಯಾಲಜಿಸ್ಟ್ ಅಲ್ಲ, ಹಿಸ್ಟಾರಿಕಲ್ ಇತಿಹಾಸದ ವಿದ್ಯಾರ್ಥಿ ಅಲ್ಲ, ಅವರೆಲ್ಲರ ಮಾಡಬೇಕಾದ ಕೆಲಸಗಳು ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನಾಣ್ಯಗಳು, ನಾಣ್ಯಗಳಿಂದ ಯಾವ್ಯಾವ ಕಾಲದಲ್ಲಿ ಆ ನಾಣ್ಯಗಳು ಬಂತು, ಯಾವ ರೀತಿ ಬಂತು ಅಂತೆಲ್ಲ ನಮ್ಮ ಹಿಸ್ಟ್ರಿಗೆ ಇತಿಹಾಸಕ್ಕೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಶಿಲ್ಪಗಳು, ದೊಡ್ಡ ದೊಡ್ಡ ಕಲಾ ಶಿಲ್ಪಗಳು, ವಿಗ್ರಹಗಳು, ದೇವಸ್ಥಾನಗಳು, ಬೇಲೂರು, ಹಳೇಬೀಡು ಮತ್ತು ಬೇಕಾದಷ್ಟು ದೇವಸ್ಥಾನಗಳೆಲ್ಲ ಲಿಸ್ಟ್ ಮಾಡ್ತಾರೆ ಅವರು. ಆಮೇಲೆ ಆರನೇದಾಗಿ ವಾಂಗ್ಮಯ ಸಾಹಿತ್ಯ, ಎಂತೆಂಥ ಸಾಹಿತ್ಯ ಬಂತು, ಆ ಸಾಹಿತ್ಯವನ್ನು ಯಾವ ಕಾಲದಲ್ಲಿ ಬಂತು. ಸಾಮಾನ್ಯವಾಗಿ ಸಾಹಿತ್ಯ ಆಗಿನ ಕಾಲದ ಜೀವನವನ್ನು ಪ್ರತಿಫಲಿಸ್ತಿರುತ್ತೆ. ಹೀಗಾಗಿ ಸಾಹಿತ್ಯದಿಂದ ಇತಿಹಾಸ ನಾವು ತಿಳ್ಕೋಬಹುದು. ನಾನು ಒಂದೊಂದು ವಾಕ್ಯದಲ್ಲಿ ಹೇಳ್ತಾ ಇದ್ದೀನಿ, ಇದೆಲ್ಲ ಎಂಟೆಂಟು ಹತ್ತು ಪೇಜ್ನಲ್ಲಿ ವಿಸ್ತಾರವಾಗಿ ಬೇರೆ ಬೇರೆ ಸಾಹಿತ್ಯಗಳ ಮಹತ್ವಗಳನ್ನು ಹೆಸರು ತಗೊಂಡು ಅವರು ಅದನ್ನು ಅನಲೈಸ್ ಮಾಡ್ತಾರೆ. ಇದಕ್ಕೂ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ, ಭಾರತಕ್ಕೆ ಅನೇಕ ಪಾಶ್ಚಾತ್ಯ ಪ್ರವಾಸಿಗರು ಬರ್ತಿದ್ರು. ಅಂತಹ ಪ್ರವಾಸಿಗರು ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲೆಲ್ಲ ಓಡಾಡಿ ಕರ್ನಾಟಕದ ಬಗ್ಗೆ ಬರೆದಿರೋ ಲೇಖಗಳು ನಮಗೆ ಬೇಕಾದ್ರೂ ಸಿಗುತ್ತೆ. ವಿಜಯನಗರದ ಬಗ್ಗೆ, ಬಿಜಾಪುರದ ಬಗ್ಗೆ, ಹೀಗೆಲ್ಲ ಅವುಗಳಿಂದ ನಮಗೆ ಇತಿಹಾಸವನ್ನು ತಿಳಿದುಕೊಳ್ಳುವ ಅರ್ಥ ಸುಲಭ ಆಗುತ್ತೆ. ಎಂಟನೇದಾಗಿ ಬಹಳ ಇಂಟ್ರೆಸ್ಟಿಂಗ್ ಅಂತಂದರೆ, ಇವಕ್ಕೆಲ್ಲ ಪುರಾವೆ ಸಿಗುತ್ತೆ ಇಲ್ಲಿವರೆಗೂ ಓದಿದ್ದಕ್ಕೆ. ಇನ್ನು ಮುಂದಿಂದು ಪರಂಪರಾಗತ ಕಥೆಗಳು. ಪ್ರತಿಯೊಂದು ಊರಿನಲ್ಲಿ ತಮ್ಮ ಹಳೆ ಹಿಸ್ಟ್ರಿ, ಅವನು ಅಂಥವನಿದ್ದ, ಇಂಥವಿದ್ದ, ಆ ರಾಜ ಇದ್ದ, ಹಿಂಗಿದ್ದ, ಅಥವಾ ಏನೇನೋ ಆಯಿತು ಕಥೆಗಳು, ಅದರ ಅರ್ಧಕ್ಕರ್ಧ ಊಹಾಪೋಹದಿರ್ಬೋದು, ಆದರೆ ಅದರಲ್ಲಿ
ಜನ ಜನರ ಜೀವನ ಅಲ್ಲಿಯ ಬೆಳೆ ಆಳು ಕಾಳು ಮುಂತಾದೆಲ್ಲ ಅಲ್ಲಿ ಸಿಗುತ್ತೆ. ಆಮೇಲೆ ಪ್ರತಿಯೊಂದು ಊರಿನಲ್ಲೂ ಸ್ಥಳ ಪುರಾಣ ಅಂತ ಇರುತ್ತೆ. ಆಮೇಲೆ ಕರ್ನಾಟಕ ಎಲ್ಲಾದರೂ ಹೋಗಲಿ, ಮಹಾಭಾರತದ ಪಾಂಡವರು ಬಂದಿದ್ರು, ಇವ್ರು ಬಂದರು, ಭೀಮ ಇಲ್ಲಿ ಕೂತಿದ್ದ, ಕುಂತಿ ಅವನಿಗೆ ಇಲ್ಲಿ ಮೊದಲು ಹಾಕಿದ್ರು, ಅರ್ಜುನ ಇಲ್ಲಿ ಬಂದು ಇಲ್ಲೇ ಇಲ್ಲಿ ತೆಗೆದ, ಬಕಾಸುರನ ಇಲ್ಲೇ ಸಾಯಿಸ್ತು, ಈ ಥರ ಎಲ್ಲ ಮಹಾಪುರಾಣ ಬೇಕಾದ ರಾಮನಾಮದ ಚಿಲುಮೆ ಅಂತಿದೆ. ಇವೆಲ್ಲ ಬರೀ ಕಲ್ಪನೆ ಅಲ್ಲ, ಅವೆಲ್ಲಕ್ಕೂ ಒಂದು ಐತಿಹಾಸಿಕ ಹಿನ್ನೆಲೆ ಇದ್ದೇ ಇರುತ್ತೆ. ಇವುಗಳಿಂದ ಅದರ ಏನಂತೀರಿ ಸತ್ಯಾಸತ್ಯತೆಗಿಂತ ಆಚಾರ ವಿಚಾರ ಧಾರ್ಮಿಕ ಸಂಪ್ರದಾಯಗಳು ನಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಏನೇನಿತ್ತು ಅಂತೇಳಿ ಇವೆಲ್ಲ ತಿಳಿದುಕೊಂಡು ಇತಿಹಾಸವನ್ನು ನಾವು ಬರೆದು ಹೋದಾಗ ಹೋದಾಗ ಭಾರತದುದ್ದಕ್ಕೂ ಇದೇ ರೀತಿಯ ಸಂಸ್ಕೃತಿ ಬಂದಿದೆ ಅಂತ ತಿಳಿದುಕೊಂಡಾಗ ನಾವು ಭಾರತದ ಒಂದು ಭಾಗ ಅನ್ನುವ ಭಾವನೆ ನಮ್ಮಲ್ಲಿ ಬಂದು ರಾಷ್ಟ್ರೀಯತ್ವ ಕರ್ನಾಟಕತ್ವದ ಜೊತೆಯಲ್ಲಿ ನಮ್ಮಲ್ಲಿ ರಾಷ್ಟ್ರೀಯತ್ವವು ಬೆಳೆದುಕೊಂಡು ಹೋಗುತ್ತೆ. ಈ ಸ್ಥಳ ಪುರಾಣ ಪರಂಪರಾಗತ ಕಥೆಗಳು ಸತ್ಯಾಸತ್ಯತೆಗಿಂತ ಅವುಗಳ ಇತಿಹಾಸ ಹಿನ್ನೆಲೆ ನಮಗೆ ಅವುಗಳಿಂದ ಸಿಗುವ ಇತಿಹಾಸ ಹಿನ್ನೆಲೆ ಅಂದರೆ ಆಯಾ ಸ್ಥಳಗಳಲ್ಲಿಯ ಆಚಾರ ವಿಚಾರಗಳು, ಜೀವನ ಶೈಲಿ, ಧಾರ್ಮಿಕ ವಿಚಾರಗಳು ಇವೆಲ್ಲ ನಮಗೆ ಬಹಳ ಸ್ಫುಟವಾಗುತ್ತೆ. ಹೀಗಾಗಿ ಅದನ್ನೆಲ್ಲ ತಿಳಿದುಕೊಂಡಾಗ ಭಾರತದಲ್ಲಿ ಎಲ್ಲ ಕಡೆಯೂ ಇದೇ ರೀತಿಯ ಅನುಭವ ಆಗ್ತಿದೆ ಅಂತ ತಿಳ್ಕೊಂಡು ತಿಳಿವು ಬರುತ್ತೆ. ಹೀಗಾಗಿ ನಾವು ಈ ರಾಷ್ಟ್ರೀಯ ಜೀವ ನದಿಯಲ್ಲೇ ನಾವು ಒಟ್ಟಿಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಭಾವನೆ ಬಂದು ರಾಷ್ಟ್ರೀಯತ್ವವು ಕರ್ನಾಟಕತ್ವದ ಜೊತೆಯಲ್ಲಿ ಬೆಳೆಯುತ್ತೆ ನಮ್ಮಲ್ಲಿ. ಆಮೇಲೆ ಕೊನೆಯಲ್ಲಿ 2016 ಪ್ರಕರಣ ಆದಮೇಲೆ 2 ಪೂರಕ ಪ್ರಕರಣವನ್ನು ಬರೀತಾರೆ. ಆ 2 ಪೂರಕ ಪ್ರಕರಣವಂತೂ ಮೊದಲಿನಿಂದ ಇಲ್ಲಿವರೆಗೆ ಯಾರ್ಯಾರು ಇತಿಹಾಸದ ಬಗ್ಗೆ ಸಂಶೋಧನೆ ಮಾಡೋದು, ಪಾಶ್ಚಾತ್ಯರಾಗಲಿ ನಮ್ಮವರಾಗಲಿ, ಯಾವ್ಯಾವ ಸಂಸ್ಥೆಗಳಿದೆ, ಎಲ್ಲೆಲ್ಲಿ ಏನೇನು ಮಾಡಬಹುದು, ಏನೇನು ಆಗ್ತಾ ಇದೆ, ಇವನ್ನೆಲ್ಲ ಬಹಳ ಇವಾಗ ಸಂಶೋಧನಾ ಪ್ರಬಂಧದಲ್ಲಿ ಕೊನೆಯಲ್ಲಿ ಅಪೆಂಡಿಕ್ಸ್ ಅಂಥೇಳಿ ಏನೇನೋ ಕೊಡ್ತಾರಲ್ಲ ಹಾಗೆ, ಇವರು ಪ್ರತಿಯೊಂದನ್ನು ಎಷ್ಟು ಸ್ಪಷ್ಟವಾಗಿ ಕೊಟ್ಟು ಮುಂದಿನವರಿಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ಕೊಟ್ಟು ನೀವು ಮುಂದೆ ಹೋಗಬೇಕಾದ ದಾರಿ ಹೋಗಬೇಕಾದ್ರೆ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಇಲ್ಲಿ ಹೀಗೆ ಮಾಡ್ಬೋದು, ಇಲ್ಲಿ ಆಗುತ್ತಾ ಇದೆ, ಇದನ್ನೆಲ್ಲ ನಿಮ್ಮ ಅರಿವು ಬರಲಿ ಅಂತ ಹೇಳಿಕೊಂಡು ಭಾಳ ಸುಂದರವಾಗಿ ಆ 2 ಪ್ರಕರಣ ಬರುತ್ತೆ. ಇಷ್ಟೆಲ್ಲ ಆದಮೇಲೆ ಬಿಗಿನಿಂಗಲ್ಲಿ ಅವ್ರು ಏನು ಹೇಳಿದ್ರು, ಆ ಕರ್ನಾಟಕ ದೇವಿಯ ಇತಿಹಾಸ ಮಂದಿರದ ಹೊರಬಾಗಿಲಿನವರೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುವುದಷ್ಟೇ ನನ್ನ ಕೆಲಸ ಅಂತಿದ್ದವರು ಈಗ ಎಷ್ಟು ಆತ್ಮವಿಶ್ವಾಸದಿಂದ ಕೊನೆಯಲ್ಲಿ ಹೇಳ್ತಾರೆ ಅಂದರೆ, ಕರ್ನಾಟಕದ ಗತ ವೈಭವವನ್ನು ಆಕಾಶಯಾನ ದೃಷ್ಟಿಯಿಂದ ಅಂತ ಹೇಳ್ತಾರೆ. ಪಕ್ಷಿ ನೋಟ ಅಲ್ಲ, ಆಕಾಶಯಾನ ಒಂದು ಕಡೆಯಿಂದ ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ಕೊಂಬಂದಿದ್ದೀನಿ. ಆಕಾಶಯಾನ ದೃಷ್ಟಿಯಿಂದ ನಿಮ್ಮ ಅವಲೋಕನಕ್ಕೆ ತಂದು ಕೊಟ್ಟಿರುವವು. ಕೊನೆಗೆ ಹೇಳ್ತಾರೆ ಇಷ್ಟೇ ತುಂಬಾನೆ, ನಿಮಗೆ ಕೈ ಜೋಡಿಸಿ ಹೇಳುವುದೇನು ಅಂದರೆ, ಕನ್ನಡಿಗರೇ ನಮ್ಮ ಆಲಸ್ಯವನ್ನು ನಾವು ತಳ್ಳೋಣ, ಭ್ರಾಮಿಕ ಕಲ್ಪನೆಗಳನ್ನು ಬಿಟ್ಟು ಬಿಡೋಣ, ಮುಂದಿನ ಮಾರ್ಗಕ್ಕೆ ಹತ್ತೋಣ, ನಮ್ಮ ಆರ್ಯ ಕರ್ನಾಟಕದ ಸಂಸ್ಕೃತಿಯನ್ನು ನಾವು ಉದ್ಧರಿಸದೇ ಇದ್ದರೆ ಮತ್ತಾರು ಉದ್ಧರಿಸಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಇದನ್ನು ಮುಗಿಸುವ ಮುಂಚೆ ಅವರು ಎಷ್ಟು ವಿಶಾಲವಾದ ಮನಸ್ಸಿದ್ದವರು ಅಂತಂದರೆ, ಯಾವುದೇ ಒಂದು ಧರ್ಮಕ್ಕಾಗಲಿ ಒಂದು ಪ್ರಾಂತ್ಯಕ್ಕಾಗಲಿ ಎಲ್ಲದ ಬಗ್ಗೆಯೂ ಗೌರವವನ್ನು ಇಟ್ಕೊಂಡು ಬರೆದು ವೀರಶೈವ ಬಸವಣ್ಣ ಅವ್ರ ಬಗ್ಗೆ ಬರೀಬೇಕಾದ್ರೆ ಅವರು ಬಹಳ ಹಳಕಟ್ಟಿ ಹೊತ್ತು ಕಾಣುತ್ತೆ. ಅವ್ರ ಕಡೆ ಎಲ್ಲ ವಿಚಾರ ಮಾಡಿ ಯಾವುದೇ ರೀತಿಯಲ್ಲಿ ಯಾರಿಗೂ ನೋವಾಗಬಾರ್ದು, ಸತ್ಯ ಮಾತ್ರ ಬರಬೇಕು, ಇಷ್ಟು ಮನಸ್ಸು ಇಟ್ಕೊಂಡು ಇಷ್ಟು ಕಾಳಜಿಯಿಂದ ಅವರು ಅದನ್ನು ಬರೀತಾರೆ. ಇಷ್ಟೆಲ್ಲ ಬರೆದು ಆದಮೇಲೆ ಕೂಡ ಅವರು ಒಂದು ಮಾತು ಹೇಳ್ತಾರೆ, ಈ ಪ್ರಬಂಧ ನಾನು ಮೊದಲು ಹೇಳಿದೆ, ಈ ಪ್ರಬಂಧ ಕರ್ನಾಟಕ ಇತಿಹಾಸ ಮಂದಿರಕ್ಕೆ ಹೋಗುವ ದಾರಿಯನ್ನು ತೋರಿಸುವ ಕೈಕಂಬ ಅಂಥೇಳಿ, ಆ ಮಂದಿರದೊಳಕ್ಕೆ ಪ್ರವೇಶಿಸತಕ್ಕ ಮಹಾದ್ವಾರವನ್ನು ತೆಗೆಯುವ ಕೆಲಸ ನೀವು ಮಾಡಬೇಕು, ಮುಂದೆ ನೋಡಿ ಮಾಡಬೇಕು.
ಅದು ನಮ್ಮ ಯೋಗ್ಯತೆ ಇಲ್ಲ ಅಂತ ಅವರು ಅಲ್ಲಿ ಹೇಳ್ಕೊತಾರೆ. ಆದರೆ ಮುಂದೆ ಅವರಿಗಿಂತ ಯೋಗ್ಯತೆ ಇದ್ದವ್ರು ಯಾರು ಇಲ್ಲ ಅಂತ ಯಾರಿಗಾರು ಗೊತ್ತಾಗುತ್ತೆ ಇನ್ನು ಓದೋರಿಗೆ. ಆ ಮಹಾದ್ವಾರವು ತೆರೆದು ಇತಿಹಾಸ ಮಂದಿರಕ್ಕೆ ಪ್ರವೇಶ ದೊರೆಯುವ ಮೊದಲು ಇಗೋ ಇದೇ ಆ ಪವಿತ್ರವಾದ ದೇವಾಲಯ, ಇದೋ ಇದೇ ಬಾಗಿದ ಕಿಂಡಿಯಿಂದ ಆ ದೇವತೆಯ ದರ್ಶನವನ್ನು ಈಗ ತೆಗೆದುಕೊಳ್ಳಿರಿ ಎಂದು ಬೊಟ್ಟು ಮಾಡಿ ತೋರಿಸುವುದಷ್ಟೇ ನಮ್ಮ ಕೆಲಸ. ಅದನ್ನು ತೆಗೆದು ಒಳಕ್ಕೆ ಹೋಗಿ ಆ ದೇವಿಯ ದರ್ಶನ ಪಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು, ಅವರು ಮಹಾದ್ವಾರವನ್ನು ತೆಗೆದು ಒಳಗೆ ಹೋಗಿ ದೇವಿಯ ದರ್ಶನ ಪಡೀರಿ ಅಂತ ಹೇಳಿದ್ರು, ನಾವು ಮಹಾದ್ವಾರವಾದರೂ ತೆಗೆದಿದ್ದೇವೆ ಇವತ್ತು ಅನ್ನೋದೇ ನನ್ನ ಪ್ರಶ್ನೆ ಆಗಿದೆ. ನನ್ನ ಪ್ರಶ್ನೆ ಅಲ್ಲ, ಎಲ್ಲರದ್ದು ಪ್ರಶ್ನೆ ಆಗಿದೆ. ನನ್ನ ಕೇಳಿದ್ರೆ ಈ ಕರ್ನಾಟಕ ಗತ ವೈಭವ ಪುಸ್ತಕ ಇದೆಯಲ್ಲ, ಇದು ಕನ್ನಡಿಗರ ಪ್ರತಿಯೊಬ್ಬ ಕನ್ನಡಿಗರ ಮನೆ ಮನೆಯಲ್ಲಿ ಇರಬೇಕು. ಭಗವದ್ಗೀತೆಯೋ ರಾಮಾಯಣವೋ ಮಹಾಭಾರತವೋ ಪಾರಾಯಣ ಮಾಡುವ ಹಾಗೆ ಮಾಡಿ ಓದುವ ಹಾಗೆ ಇದನ್ನು ಪ್ರತಿ ವಾರ ಮನೆ ಜನ ಓದಬೇಕು. ಆಗಾಗ ಆಗಾಗ ಅದರ ಮೇಲೆ ಕಣ್ಣು ಹಾಸ್ತಿರ್ಬೇಕು. ಮುಖ್ಯವಾಗಿ ಯುವಕರು, ಯುವಕರೇ ಎಲ್ಲ ಯಾವುದೇ ಕಾಲದಲ್ಲಿ ಯುವಕರೇ ಮುಂದೆ ಕಟ್ಕೊಂಡು ಬರ್ಕೊಂಡು ಬರಬೇಕಾದವು, ಅವರಿಗೆ ಇದರಿಂದ ಇದರ ಪ್ರಭಾವ ಅವರ ಮೇಲೆ ಆಗಬೇಕು. ಇದಕ್ಕಾಗಿ ಹೆಚ್ಚು ಸಮಯ ಬೇಕಾಗಿಲ್ಲ, ಯಾಕೆಂದರೆ ಈಗ ಜನ ಹೇಳ್ಬೋದು ನಾವು ಅದು ಮಾಡ್ತಾ ಇದು ಮಾಡ್ತಿದ್ದು ಟೈಮ್ ಇಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ. 10 ನಿಮಿಷ ಕೊಟ್ಟರೆ ಸಾಕಿದ್ದಕ್ಕೆ ನಿಮ್ಮಲ್ಲಿ ಕನ್ನಡ ತಾನ. ಈಗ ಮೊನ್ನೆ ತಾನೇ ಯಾರು ಹೇಳ್ತಾರೆ, ಬೆಂಗಳೂರಿನಲ್ಲಿ ಒಬ್ಬರನ್ನು ಮೀಟ್ ಮಾಡಿದ್ರೆ ಕನ್ನಡದಲ್ಲಿ ಮಾತಾಡೋ ಅವ್ರಿಗೆ ಆಶ್ಚರ್ಯ ಆಯ್ತಂತೆ. ಇಲ್ಲಿ ಬಂದವ್ರನ್ನ ಇಂಗ್ಲೀಷು ಬೇರೆ ಮಾತಾಡ್ತಾರೆ ರೀ, ಕನ್ನಡ ಗೊತ್ತಿದ್ರು ಕನ್ನಡದಲ್ಲಿ ಮಾತಾಡೋದಿಲ್ಲ ಅಂತ. ಇದನ್ನೇ ಒಂದು ಕಡೆ ಅವ್ರು ಹೇಳ್ತಾರೆ, ಕನ್ನಡಿಗರು ಹೇಗಾಗಿದ್ದಾರೆ ಅಂದರೆ ಕನ್ನಡದಲ್ಲಿ ಮಾತಾಡೋದಕ್ಕೆ ನಾಚಿಕೆ ಪಟ್ಕೊಳ್ಳೋ ಜನ ಬಂದುಬಿಟ್ಟಿದ್ದಾರೆ ಆಗಿದ್ದಾರೆ. ಅದೆಲ್ಲ ಈಗ ಮತ್ತೆ ಆ ಥರ ಭಾವನೆಗಳೇ ಎಷ್ಟೋ ಕಡೆ ಬರ್ತಿರೋದ್ರಿಂದ ನಮಗೆ ಮತ್ತೆ ಚಾಟಿ ಎಟ್ಟು ಸಿಗಲೇಬೇಕಾಗುತ್ತೆ. ಕುಲಪುರೋಹಿತ ಆಲ್ವೂರು ವೆಂಕಟರಾಯರು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಾವು ಈ ಕರ್ತವ್ಯವನ್ನು ಮಾಡಲೇಬೇಕು, ಗತ ವೈಭವವನ್ನು ಓದಲೇಬೇಕು. ನಮ್ಮ ಇತಿಹಾಸವನ್ನು ಅವ್ರು ಹೇಳಿದ್ರೆ ಇವತ್ತು ಕೂಡ ನಮ್ಮಲ್ಲಿ 8 ಜನಕ್ಕೆ ನಮ್ಮ ಇತಿಹಾಸದ ಪೂರ್ಣ ಪರಿಚಯ ಇದೆಯೋ ಅಲ್ಲೋ ಗೊತ್ತಿಲ್ಲ. ಇದನ್ನು ನೋಡ್ತಿದ್ದಂಗೆ ನಮ್ಮ ಪರಿಚಯ ನಮಗೆ ಸಿಕ್ಕು, ನಮ್ಮದೇ ಒಂದು ರೀತಿಯ ದರ್ಶನ ನಮಗೆ ಆಗಿ ಕರ್ನಾಟಕ ದೇವಿಗೆ ನಾವೆಲ್ಲ ನಿಜವಾದ ಸೇವೆ ಸಲ್ಲಿಸಿ ರಾಷ್ಟ್ರ ಭಾರತ ಮಾತೆಯ ಪುತ್ರರಾಗಿ ಮಕ್ಕಳಾಗಿ ಕರ್ನಾಟಕವನ್ನು ಇತರ ಪ್ರಾಂತ್ಯಗಳನ್ನೇ ಸಮಾನವಾಗಿ ಬೆಳೆಸುವ ಶಕ್ತಿ ನಮಗೆ ಸಿಗುತ್ತೆ, ನಮಗೆ ಸಿಗಲಿ ಅಂತ ಆಲೂರು ವೆಂಕಟರಾಯರ ಆತ್ಮ ನಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ಇಲ್ಲಿಯವರೆಗೆ ಪ್ರೊಫೆಸರ್ ಸಿ ವಿ ವೇಣುಗೋಪಾಲ್ ಅವರು ಧಾರವಾಡ, ಈಗಾಗಲೇ ಈ ವಾಡಪ್ಪಿಯವರು ಹೇಳಿದಂತೆ ಧಾರವಾಡ ಕಂಡ ಶ್ರೇಷ್ಠ ಮೇಧಾವಿ, ಅತಿ ವಿದ್ಯಾರ್ಥಿ ಪ್ರಿಯ ಶಿಕ್ಷಕರವರು ಅಂದರೆ ಪ್ರೊಫೆಸರ್ ಅವರು. ಅವರು ಅನೇಕ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನದ ಒಂದು ದಾನ ರೂಪವಾಗಿ ಮಕ್ಕಳಿಗೆ ಅವರು ಗೈಡಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರು PhD ಗೈಡಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಅನೇಕ ಉತ್ತಮ ಕಾರ್ಯಗಳು ಎಲ್ಲೆಲ್ಲಿ ನಡೀತಿದೆ ಧಾರವಾಡದಲ್ಲಿ ಎಲ್ಲ ಕಡೆಗೆ ಅವರು ತಮ್ಮ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ರೂಪಿಸಿದ್ದಾರೆ. ಈಗಾಗಲೇ ಅವರು ಹೇಳಿದ ಹಾಗೆ ಅವರು ಈ ಧಾರವಾಡದ ಅತಿ ಖ್ಯಾತ ಆಲೂರು ವೆಂಕಟರಾವ್ ಭವನ ಸಾಂಸ್ಕೃತಿಕ ಭವನದ ಭೂಮಿ ಪೂಜೆಯಲ್ಲಿ ಅವರು ಅಮೃತ ಹಸ್ತದಿಂದ ಮಾಡಿದ್ದು ಕೂಡ ಒಂದು ಅತಿ ಸುದಿನ ಅಂತ ಅಂದ್ಕೊಳ್ತೀವಿ ನಾವು. ಯಾಕಂದರೆ ಅಷ್ಟು ಉತ್ತಮವಾದ ಭವನ ಅವರ ಒಂದು ಅಮೃತ ಹಸ್ತದಿಂದ ಕಾರ್ಯ ನೆರವೇರಿದ್ದಕ್ಕೆ ಉತ್ತಮವಾಗಿ ಮೂಡಿ ಬಂದಿದೆ. ಅಂಥ ವ್ಯಕ್ತಿ ಒಳ್ಳೆಯ ಗಾಂಧಿಯನ್ ವಿಚಾರಗಳನ್ನು, ಗಾಂಧೀಜಿಯವರ ಅತಿ ಉತ್ತಮ ಇದು ಅವರು ಫಾಲೋವರ್ ಅವರು ಧಾರವಾಡದಲ್ಲಿ. ಅಂಥ ವ್ಯಕ್ತಿ ಇಂದು ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ ಬರೆದ ಕರ್ನಾಟಕ ಗತವೈಭವ ಪುಸ್ತಕದ ಬಗ್ಗೆ ತಮ್ಮ ಮುಂದೆ ಅತ್ಯುತ್ತಮ ವಿಚಾರಣೆ ಮಂಡಿಸಿದ್ದಕ್ಕೆ ಅವರಿಗೆ ನಮ್ಮ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ಇಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ನಮ್ಮ ಈ ವೆಬಿನಾರ್ ಸರಣಿಯ ಒಂದು ವೀಕ್ಷಕರಿಗೆ
ನಮ್ಮ ಅನಂತ ಅನಂತ ಕೃತಜ್ಞತೆಗಳನ್ನು ನಮ್ಮ ಆಲೂರು ಟ್ರಸ್ಟ್ ಹಾಗೂ ಈ ಕ್ಲಾಸಿಕ್ IAS KAS ಸ್ಟಡಿ ಸರ್ಕಲ್ ಇವರ ವತಿಯಿಂದ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ ಮತ್ತು ಭಾಗವಹಿಸಿದ ಎಲ್ಲ ಜನರಿಗೂ ಕೂಡ ನಮಿಸಿ ಈ ಕಾರ್ಯಕ್ರಮ ಮುಕ್ತಾಯ ಆಯಿತು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.